ನಮ್ಮ ತುಮಕೂರು ಜಿಲ್ಲೆ ಜನಗಳು ಇವತ್ತಿನ ದಿವಸ ಏನೋ ಪುಣ್ಯ ಮಾಡಿದ್ದಾರೆ, ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತ ಹೇಳಿ ಎಲ್ಲ ಜನತೆಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣದಲ್ಲಿ ಪಾಪ ದೇವೇಗೌಡರನ್ನ ಹೆಂಡತಿ ಒಬ್ಬರು ಮಾಡೋ ಬಿಟ್ಟಿಲ್ಲ, ಎಲ್ಲರೂ ಮಾಡೋರೆ. ಪಾಪ ಅವ್ರಿಗೊಂದು ಕೊಟ್ಟಿದ್ರೆ ಪಾಪ ಅವ್ರಿಗೆ ಯಾಕೆ ನಿರಾಸೆ ಮಾಡಬೇಕಾಗಿತ್ತು? ಅವ್ರಿಗೊಂದು ಯಾವ್ದಾರು ಒಂದು ಸೀಟ್ ಕೊಟ್ಟಿದ್ರೆ ಆಗೋಗ್ಬಿಡೋದಲ್ಲ. ದೇವೇಗೌಡರಿಗೆ ಓಟ್ ಹಾಕಿದ್ರೆ ಅವ್ರ ಮನೆಗೆ ಉದ್ದಾರ ಮಾಡ್ದಂಗೆ ಆಗುತ್ತೆ, ಬಿಜೆಪಿಗೆ ಓಟ್ ಹಾಕಿದ್ರೆ ದೇಶ ಉದ್ದಾರ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಮತ ಬಿಜೆಪಿಗೆ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಕಲ್ಪತರು ನಾಡು ಎಂದು ಹೆಸರುವಾಸಿಯಾಗಿರುವಂತಹ ತಿಪ್ಟೂರಿನಲ್ಲಿ ನಮ್ಮ ಈ ಡಿಜಿಟಲ್ ವಾಹಿನಿಯ ತಂಡ ಇದೆ. ಇಲ್ಲಿ ಚುನಾವಣೆ ಬಿಸಿ ಹೇಗಿದೆ, ಮತದಾರನ ಮನದಾಳದ ಮಾತುಗಳೇನೇನು ಅಂತ ತಿಳ್ಕೊಂಡು ನಾವಿದ್ದೀವಿ ವೀಕ್ಷಕರೇ. ಇಲ್ಲಿ ತಿಪ್ಟೂರಿನ ನಮ್ಮ ರಿಪೋರ್ಟರ್ ಆದಂತಹ ಮಂಜುನಾಥ್ ಆಲ್ಕುರ್ಕಿ ಅವರು ನಮ್ಮ ಜೊತೆ ಇದ್ದಾರೆ. ತಿಪ್ಟೂರಿನ ಸುತ್ತಮುತ್ತ ಇರುವಂತಹ ಹಳ್ಳಿಗಳಿಗೆ ಹೋಗಿ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರಕ್ಕೆ ನಾನು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ನೀವು ರೆಡಿ ಇದ್ದೀರಲ್ವಾ? ಬನ್ನಿ, ಹಾಗಾದ್ರೆ ತಡ ಮಾಡೋದೇ ಬೇಡ. ವೀಕ್ಷಕರೇ, ತಿಪ್ಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ನಾವಿಲ್ಲಿದ್ದೀವಿ. ಇಲ್ಲಿ ರೈತೊಪ್ಪಿ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಲೋಕಸಭೆ ಚುನಾವಣೆಯ ಒಲವು ಯಾರ ಕಡೆ ಇದೆ, ಯಾರ ಬಗ್ಗೆ ಜನ ಮಾತಾಡ್ತಾರೆ, ರೈತರು ಏನ್ ಹೇಳ್ತಾರೆ ಅಂತ ಕೇಳೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ತಮ್ಮ ಹೆಸರು? ಶಿವಲಿಂಗೇಗೌಡ. ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯ. ವ್ಯವಸಾಯ ಮಾಡ್ಕೊಂಡಿದ್ದೀರಿ. ಲೋಕಸಭೆ ಚುನಾವಣೆ ಬಗ್ಗೆ ನೀವೇನ್ ಹೇಳ್ತೀರಾ? ನಾವು ಲೋಕಸಭಾ ಚುನಾವಣೆ ಬಗ್ಗೆ ವಿಚಾರ ಹೇಳ್ಬೇಕು ಅಂತಂದ್ರೆ, ನಮ್ಮ ತುಮಕೂರು ಜಿಲ್ಲೆ ಜನಗಳು ಇವತ್ತಿನ ದಿವಸ ಏನೋ ಪುಣ್ಯ ಮಾಡಿದ್ದಾರೆ, ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನೀರಾವರಿ ಸೌಲಭ್ಯ ತಂದು ಅನೇಕ ರೈತರಿಗೆಲ್ಲ ಭಾಳ ಕಷ್ಟಕ್ಕೆಲ್ಲ ಆಗಿದ್ದಾರೆ. ಈಗ ಸಾಲಗಳನ್ನು ಸಹ ತೀರಿಸಿದ್ದಾರೆ. ಹಾಗಾಗಿ ಕೆಲವರೆಲ್ಲ ಬೇರೆ ಪಕ್ಷದವರೆಲ್ಲ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ದೇವೇಗೌಡರ ಬಗ್ಗೆ ಅಪಸ್ವರ ಎತ್ತಾ ಇದ್ದಾರೆ. ದೇವೇಗೌಡರು ಪ್ರಾದೇಶಿಕ ಪಕ್ಷ ಕಟ್ಟಿ ಈ ಮಟ್ಟಕ್ಕೆ ಕರ್ನಾಟಕ ರಾಜ್ಯಲ್ಲ, ಇಂಡಿಯಾದಲ್ಲ, ಇಡೀ ಪ್ರಪಂಚದಲ್ಲೇ ದೇವೇಗೌಡರ ಫ್ಯಾಮಿಲಿ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಅಮೇರಿಕಾ ಪ್ರೆಸಿಡೆಂಟ್ ಆಗಲಿ, ಇಂಗ್ಲೆಂಡ್ ಪ್ರೆಸಿಡೆಂಟ್ ಆಗಲಿ, ನ್ಯೂಯಾರ್ಕ್ ಪ್ರೆಸಿಡೆಂಟ್ ಆಗಲಿ, ಅವ್ರ ಮನೇಲಿ ಎಂ ಪಿಗಳು ಯಾರಿಲ್ಲ. ಆದರೆ ದೇವೇಗೌಡರ ಮನೇಲಿ ಎಲ್ಲರೂ ಮಿನಿಸ್ಟ್ರುಗಳು, ಎಂ ಪಿಗಳು, ಎಮ್ ಎಲ್ ಎಗಳು ಆಗಿದ್ದಾರೆ. ಅವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತಂದರೆ, ದೇವೇಗೌಡರಿಗೆ ಆಗಲೇ ವಯಸ್ಸಾಗೋಯ್ತು. ನಮ್ಮ ಕುಮಾರಸ್ವಾಮಿ ಅವರಿಗೆ 2 ಸರಿ ಸರ್ಜರಿ ಆಗಿದೆ, ಯಾವಾಗ ಏನೋ ಗೊತ್ತಿಲ್ಲ. ಮಕ್ಕಳನ್ನ ಬೆಳೆಸಲ್ಲ, ಇನ್ಯಾರು ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಇವರೆಲ್ಲ ಹೇಳ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗಲ್ವಾ? ಯಾರು ನಮ್ಮ ಯಡಿಯೂರಪ್ಪನ ಮಕ್ಕಳಿಲ್ವಾ? ನಮ್ಮ ಇವರು ಖರ್ಗೆ ಮಕ್ಕಳಿಲ್ವಾ? ಶಾಮನೂರು ಶಿವಶಂಕರ್ ಮಕ್ಕಳಿಲ್ವಾ? ಆಮೇಲೆ ಮತ್ತೆ ನಮ್ಮ ಇವರು ಜಿ ಎಸ್ ಬಸವರಾಜ ಮನೆಯಲ್ವಾ? ಹಾಗಾಗಿ ಕುಟುಂಬ ರಾಜಕಾರಣ ಮಾಡ್ತಾರೆ ಅಂತ ಅನ್ನಬಾರ್ದು. ದೇವೇಗೌಡರಿಗೊಂದು ಪುಣ್ಯ ಸಿಕ್ಕಿದೆಲ್ಲ, ನಮಗೆ ಮಾಜಿ ಪ್ರಧಾನಿಗೆ ಓಟ್ ಹಾಕ್ತೀವಿ ಅಂತ ಅದೇ ನಮಗೆ ಹೆಮ್ಮೆ. ಖಂಡಿತ ನಾವು 2 ಲಕ್ಷದ ಓಟಿನ ಜೈ ಗೆಲ್ಸಿವಿ ಅಂತ ನನಗೆ ಪೂರ್ಣವಾದ ನಂಬಿಕೆ ಇದೆ ಮೇಡಮ್. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ? ದೇಶದ ಪ್ರಧಾನಿ ದೇವೇಗೌಡರು ಆಗಬೇಕು. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ಶಿವಾನಂದ್ ಅಂತ ಹೇಳಿ. ಶಿವಾನಂದ್ ಅವರೇ, ಏನ್ ಮಾಡ್ಕೊಂಡಿದ್ದೀರಿ ನೀವು? ನಾವು ರೈತರು. ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನೀವು ಇಚ್ಛಿಸ್ತೀರಾ? ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಆಗಬೇಕು ಅಂತ ಇದೆ. ಮೋದಿಯವರಾಗಬೇಕು ಅಂತಾರೆ, ಯಾಕೆ ಸರ್? ಯಾಕೆ ಅಂದರೆ ದೇಶದಲ್ಲಿ, ಜಗತ್ತಿನ ಇತಿಹಾಸನ, ಇಡೀ ರಾಷ್ಟ್ರದ ಹೊರದೇಶದ ಯಾರಿದ್ದಾರೆ, ಇವತ್ತು ಮಿಲ್ಟ್ರಿನಲ್ಲಿ ಗವರ್ನರ್ ಆಗಿ, ಮಿಲ್ಟ್ರಿನಲ್ಲಿ ಬೇರೆ ದೇಶದವ್ರಿಗೆ ಆಸ್ಪತ್ರೆ ಕೊಟ್ಟು ದೇಶನ ಅಭಿವೃದ್ಧಿ ಮಾಡ್ದಲ್ಲೇ ನಮ್ಮ ದೇಶದ ಜನತೆನ ಹೋಗಿ ಕೋಗೊಟ್ಟು ಕಗ್ಗೊಲೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಮ್ಮ ಹಿಂದೂಗಳಿಗೆ ಒಳ್ಳೆಯ ವಿಚಾರವನ್ನು ಭಾರತ ದೇಶದಲ್ಲಿ ಕೊಟ್ಟಿರೋಂಥ ಮೋದಿ ಅಂದರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತ ಹೇಳಿ ಎಲ್ಲ ಜನತೆಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಒಂದು ಮಗುವಿನಿಂದ ಹಿಡಿದು ವಿದ್ಯಾರ್ಥಿಯಿಂದ ಹಿಡಿದು ದೇಶದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡಿದಂಥ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ದೇಶದ ಪ್ರಜೆಗಳು ನರೇಂದ್ರ ಮೋದಿಯನ್ನು ವಿಶೇಷವಾದಂಥ ವಿಚಾರದಲ್ಲಿ ಇಟ್ಕೊಂಡು ಇವತ್ತು ಒಂದು ಬ್ಯಾಂಕ್ ಆಗಲಿ, ಒಂದು ಇದಾಗಲಿ, ಮತ್ತು ಸಾಲ ಮನ್ನಾ ಆಗಲಿ, ರೈತರಿಗೆ ನೀರನ್ನು ಕೊಡೋದಾಗಲಿ, ಎಲ್ಲ ಮಾಡಿರೋಂಥ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅಂತ ಹೇಳಿ ಇಡೀ ದೇಶದ ವಿಚಾರವನ್ನು ಬಲೋ ಭಾರತ್ ಮಾತಾಕಿ ಜಯ ಅಂತ ಹೇಳ್ತಾ ಇದ್ದಾರೆ. ಭಾರತ್ ಮಾತಾಕಿ ಜಯ ಅಂತ ಯಾರು ಹೇಳಿದ್ದಾರೆ, ಅವರ ಭಾರತ ದೇಶದ ಪುತ್ರರಾಗಿ ಬೆಳಿಬೇಕು ಅಂತ ಹೇಳಿ ನಾನು ಈ ಮಾತಿನಲ್ಲಿ ನಿಮಗೆ 2 ವಾಚನ ಕೊಟ್ಟಿದ್ದೇನೆ. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನಮಸ್ಕಾರ ಸರ್. ಹೆಸರು ವೀರೇಶ್ ಅಂತ. ವೀರೇಶ್ ಅವರೇ, ಏನು ಮಾಡ್ಕೊಂಡಿದ್ರೆ ನೀವು? ನಾನು 2nd PU ಎಕ್ಸಾಮ್ ಬರ್ದಿದ್ದೀನಿ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಲೋಕಸಭೆ ಚುನಾವಣೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರ ದೇಶದ ಪ್ರಧಾನಿ ಆಗಬೇಕು ಅಂತ ನಿಮ್ಮ ಇಚ್ಛೆ? ನಮ್ಮ ಪ್ರಕಾರ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ರು ಕಾಲಿಡಿದಿರೋ JDSನವ್ರನ್ನ ಕುಟುಂಬ ರಾಜಕಾರಣ ಓಡಿಸ್ಬೇಕು. ಕುಟುಂಬ ರಾಜಕಾರಣದಲ್ಲಿ ಪಾಪ ದೇವೇಗೌಡರನ್ನ ಹೆಂಡತಿಯರೊಬ್ಬರು ಮಾಡೋ ಬಿಟ್ಟಿಲ್ಲ, ಎಲ್ಲರೂ ಮಾಡೋರೆ.
ಪಾಪ ಅವ್ರಿಗೊಂದು ಕೊಟ್ಟಿದ್ರೆ ಪಾಪ ಅವ್ರಿಗೆ ಯಾಕೆ ನಿರಾಸೆ ಮಾಡಬೇಕಾಗಿತ್ತು, ಅವ್ರಿಗೊಂದು ಯಾವ್ದಾರು ಒಂದು ಸೀಟ್ ಕೊಟ್ಟಿದ್ರೆ ಆಗೋಗ್ಬಿಡೋದಲ್ಲ. ಬರೀ ಕುಮಾರಸ್ವಾಮಿ ಅವರ ಅಥವಾ ದೇವೇಗೌಡರ ಕುಟುಂಬ ಮಾತ್ರ ಅಲ್ಲ, ಬೇರೆ ಬೇರೆ ಪಕ್ಷಗಳಲ್ಲಿ ಅವ್ರ ಕುಟುಂಬದವ್ರನ್ನ ತಗೊಂಬರ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ. ಆದ್ರೆ ಇವರಷ್ಟು ಜಾಸ್ತಿ ಯಾರು ತಂದಿಲ್ಲ, ಅವ್ರ ಮಗ ಅವ್ರಿ ಕುಮಾರಸ್ವಾಮಿ ಮಿಸ್ಸಸ್ನ ಇಲ್ಲೂ ನಿಲ್ಸಲ್ಲ ನಿಲ್ಸಲ್ಲ ಅಂತಿದ್ರು, ಲಾಸ್ಟ್ ನಮ್ಮ ನಿಲ್ಸಿದ್ರು ಅವ್ರನ್ನು, ಅವರೇ ಹೇಳಿದ್ರು ಅವರು ನಿಲ್ಸೋದ್ರಿಂದ ತಪ್ಪೇನಾದ್ರೂ ಇದೆ ಅಂತ ಕೇಳ್ತಾರೆ. ಅವರು ಕಾರ್ಯಕರ್ತರನ್ನ ಬೆಳಗ್ಗೆ ಬಿಟ್ಟಿಲ್ವಲ್ಲ, ಎಲ್ಲಾರು ಎಂಪಿನ ಅವರೇ, ಎಂಎಲ್ಎನೂ ಅವರೇ, ಮುಖ್ಯಮಂತ್ರಿನೂ ಅವರೇ, ಎಲ್ಲ ಮಂತ್ರಿಗಳು ಅವರೇ, ಬೇರೆ ಯಾರು ಕಾರ್ಯಕರ್ತ ನಮ್ಮೂರು ಕಾರ್ಯಕರ್ತರಿಗೆ ಯಾರು ಕೊಟ್ಟವ್ರ, ಯಾರಿಗಾರ ಕೊಟ್ಟವ್ರ, ಯಾರಿಗೂ ಕೊಟ್ಟಿಲ್ವಲ್ಲ, ಯಾರಿಗೂ ಕೊಟ್ಟಿಲ್ವಲ್ಲ. ನಮ್ಗೆ ದೇಶದ ಪ್ರಗತಿ ಆಗೋದು ಬಹಳ ಉದ್ದೇಶ, ಅದ್ರ ಉದ್ದೇಶ ಇಟ್ಕೊಂಡು ಹೋಗೋದು ಒಳ್ಳೇದು. ಯಾರಿದ್ರೆ ಏನಂತೆ ಅಂತ ಕೆಲವರು ಹೇಳ್ತಾರೆ, ಫ್ಯಾಮಿಲಿ ರಾಜಕೀಯ ಇದ್ರೆ ಉದ್ದಾರ ಆಗಲ್ಲ ಮಿಸ್, ಫ್ಯಾಮಿಲಿ ರಾಜಕೀಯ ಇದ್ರೆ ಫ್ಯಾಮಿಲಿನೇ ಉದ್ದಾರ ಆಗುತ್ತೆ. ಫ್ಯಾಮಿಲಿ ಬೇಡ, ನಮ್ಮ ಥರ ಮೋದಿ ಥರ ಒಬ್ಬರೇ ಬರಬೇಕು. ನೋಡಿ, ಅವ್ರು ಒಂಚೂರು ಭ್ರಷ್ಟಾಚಾರ ಮಾಡಿಲ್ಲ, ಅವ್ರ ಅಕೌಂಟ್ ಇರೋ ಅಷ್ಟು ದುಡ್ಡು ಇರೋದು, ಅವ್ರ ಸ್ವಲ್ಪ ಅವ್ರ ಅಮ್ಮಂಗೋಸ್ಕರ ಅವ್ರು ರಜನೆ ಹಾಕ್ದವ್ರಲ್ಲ ವರ್ಷ ಪೂರ್ತಿ, ಆ ಟೈಪ್ ಅವರೇ ಇರಬೇಕು ಮೇಡಮ್ ನಮ್ಗೆ ಮೋದಿ. ಯುವಕರು ನೀವು, ಮೋದಿಯವರು ಏಜ್ ಆಗಿರುವಂತಹ ಪರ್ಸನ್, ಸೊ ಯುವಕರು ಯುವಕರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾತು, ರಾಹುಲ್ ಗಾಂಧಿ ಅವರು ಯಾಕೆ ಮಾಡಲ್ಲ ಅಂತ ಅಂತೀರಿ? ಅವರು ಪ್ರಧಾನಿ ಆದ್ರೆ ಕೆಲಸ ಮಾಡಿ, ಅವರು ಒಬ್ರು ಕಾಮಿಡಿ ಪೀಸ್ ಮೇಡಮ್, ಅವ್ರು ಕಾಮಿಡಿ ಪೀಸ್, ಅವ್ರಿಗೇನು ಬರಲ್ಲ, ಅವ್ರಿಗೇನು ಬರುತ್ತೆ, ಅವ್ರು ಎಲ್ಲಿಗ್ಬೇಕು, ಯಾರು ಎಲ್ಲಿಡಬೇಕು, ಎಲ್ಲಿಗ್ಬೇಕು, ಎಲ್ಲಿಗ್ಬೇಕು, ಎಲ್ಲಿಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ. ಕಾಮಿಡಿ ಮನಮೋಹನ್ ಸಿಂಗ್ ನಿಲ್ಲಿಸ್ತಾರೆ, ಮುಂದೆ ಮನಮೋಹನ್ ಸಿಂಗ್ ನಿಲ್ಲಿಸ್ತಾರೆ, ಮಾಡಿಸ್ತಾರೆ. ಮೋದಿ ಅವ್ರು ಸಿಂಗಲ್ ಆಗಿ ಬಂದು ಮಾಡ್ತಾ ಇದಾರಲ್ಲ ಈಗ. ನಿಮ್ಮ ಅಭಿಪ್ರಾಯ, ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳ್ತೀರಾ? ಎಂತ ಚಿಕ್ಕ ಹುಡುಗ ಕೇಳಿದ್ರು ಮೋದಿ ಅಂದ್ರೆ ಯಾರು ಅಂತ ಗೊತ್ತಿರುತ್ತೆ. ಬಹುಶಃ ಮೋದಿ ಅವರು ಪ್ರಧಾನಿ ಆಗ್ಲಿಲ್ಲ ಅಂದ್ರೆ ಬೇರೆ ಇನ್ಯಾವ ವ್ಯಕ್ತಿ ಆ ಸ್ಥಾನಕ್ಕೆ ಸೂಕ್ತ ಅಂತ ಹೇಳ್ತೀವಿ. ಯಾರು ಆಗಲ್ಲ, ಇಂಡಿಯಾ ಬೆಳಿತಿರೋದೇ ಮೋದಿಯಿಂದ ಇವಾಗ. ನಮಸ್ತೆ, ತಮ್ಮ ಹೆಸರು? ಬೋರೇಗೌಡ ಅಂತ. ಮೇಡಮ್, ಏನ್ ಮಾಡ್ಕೊಂಡಿದ್ದೀರಿ? ವ್ಯವಸಾಯ ಮಾಡ್ತಿದ್ದೀರಿ. ದೇಶದ ಪ್ರಧಾನಿ ಯಾರಾಗ್ಬೇಕು ಅಂತ ನಿಮ್ಮ ಇಚ್ಛೆ? ಮೋದಿ ಅವರು ಹೊರತುಪಡಿಸಿ ಇತರೆ ಪಕ್ಷದ ಯಾವುದೇ ನಾಯಕರಾಗಲಿ ನಾವು ಸ್ವಾಗತ ಮಾಡ್ತೀವಿ. ಹೊರತುಪಡಿಸಿ ಯಾರಾಗಬೇಕು ಸರ್? ಇತರೆ ಪಕ್ಷದ ಯಾರಾದರೂ ಅಲ್ಲಿ ಜಾತ್ಯತೀತ ತತ್ವ ಇರತಕ್ಕಂಥ ಯಾವುದೇ ನಾಯಕರು ಈ ದೇಶದ ಪ್ರಧಾನಿ ಆಗಲಿ, ಅದಕ್ಕೆ ನಮ್ಗೆ ಸ್ವಾಗತ ಇದೆ. ಅಕಸ್ಮಾತ್ ಯಾವುದೇ ಪಕ್ಷದ ಚುನಾವಣೆಯಲ್ಲಿ ನಿಂತಿರೋರು ಆಗ್ಬೋದು, ನಿಮ್ದು ಯಾವುದೇ ಅಭ್ಯಂತರ ಇಲ್ಲ? ಸೊ ರಾಹುಲ್ ಗಾಂಧಿ ಆದರೂ ಆಗ್ಬೋದು, ದೇವೇಗೌಡರು ಆದರೂ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆದರೂ ಆಗಲಿ, ಇತರೆ ಪಕ್ಷದ ನಾಯಕರು ಯಾರಾದರೂ ಆಗಲಮ್ಮ, ಯಾರಾದರೂ ಆದರೆ ನಿಮ್ಮ ಒಂದು ದೇಶಕ್ಕಾಗಿ ಏನನ್ನ ಬೇಡಿಕೆಗಳನ್ನ ಇಡೋದಕ್ಕೆ ಇಷ್ಟಪಡ್ತೀರಿ? ಈ ದೇಶದ ಬೆನ್ನೆಲುಬು ರೈತರು. ರೈತರ ಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು, ಬಡವ್ರ ಪರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು, ಕೂಲಿ ಕಾರ್ಮಿಕರ ಪರವಾಗಿ ಚಿಂತನೆ ಮಾಡ್ತಕ್ಕಂಥ ಯಾವುದೇ ನಾಯಕರಾಗಲಿ, ನಾವು ವರ್ತಕರ ಪರವಾಗಿ ಕಾರ್ಪೊರೇಟ್ ವಲಯಗಳ ಪರವಾಗಿ ಚಿಂತೆ ಮಾಡ್ತಕ್ಕಂಥ ಮೋದಿಯವರು ಬಿಟ್ಟು ಬೇರೆ ಯಾರಾದರೂ ಸ್ವಾಗತ ಮಾಡ್ತಾರೆ. ಮೋದಿಯವರು ಯಾಕೆ ಬೇಡ? ಮೋದಿಯವರು ಬೇಡ ಅಂತ ಹೇಳ್ತಾ ಇಲ್ಲ, ಮೋದಿಯವರು ಕೂಡ ಈ ದೇಶದ ನಾಯಕರು. ಅವರು ನಾಲ್ಕೂವರೆ ವರ್ಷ ರೈತರ ಬಗ್ಗೆ ಒಂದೇ ಒಂದು ಪದ ಮಾತಾಡಲಿಲ್ಲ, ರೈತರಿಗೊಂದು ಯೋಜನೆ ಮಾಡಲಿಲ್ಲ. ಈಗ ಚುನಾವಣೆ ಬಂದ ಸಂದರ್ಭದಲ್ಲಿ ಭಿಕ್ಷಾ ಕೊಟ್ಟಂಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಇದ್ದಂಥ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ 5 ವರ್ಷದಲ್ಲಿ ಪ್ರತಿಯೊಬ್ಬ ರೈತರಿಗೆ ಅವರ ಶಕ್ತಿ ಅನುಸಾರ 20,000-30,000 ರೈತರ ಅಕೌಂಟಿಗೆ ದುಡ್ಡು ಬಂದಿದೆ. ಈಗ ನಡೀತಾ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ರೈತರಿಗೆ 47,000 ಕೋಟಿ ರೂಪಾಯಿನ ಸಾಲ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಈಗಿನ ಕಾವೇರಿ ಬ್ಯಾಂಕಲ್ಲಿ ಸೈನ್ ಹಾಕಿ ಬಂದೆ ಅಮ್ಮ, ನನ್ನ ಮನೆಗೂ ಕೂಡ 2 ಲಕ್ಷ ರೂಪಾಯಿ ಮನ್ನಾ ಆಗ್ತಾ ಇದೆ. ನಾವು ಯಾರು ಓಟ್ ಹಾಕ್ಬೇಕು? ಓಕೆ, ತುಮಕೂರು ಜಿಲ್ಲೆಗೆ ಮಾಡ್ತಾ ಇಲ್ಲ, ಮಾಡಿದ್ರೆ ತೋರಿಸಿ ಅವರು ಓಟ್ ಹಾಕ್ತೀವಿ, ಅವ್ರ ವಿರುದ್ಧ ಹಾಕ್ತೀವಿ. ಧನ್ಯವಾದಗಳು ಸರ್. ಈಗ ತುಮಕೂರು ಜಿಲ್ಲೆಯಲ್ಲಿ ದೇವೇಗೌಡರು ನಿಂತಿದ್ದಾರೆ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ. ಸೊ ಅವರ ಹಾಸನ್ನು ಮಂಡ್ಯನ ಬಿಟ್ಟು ಈಗ ತುಮಕೂರು ಪಕ್ಷದಿಂದ ಪ್ರತಿಸ್ಪರ್ಧಿಸ್ತಿದ್ದಾರೆ, ಏನು ಹೇಳ್ತೀರಾ ದೇವೇಗೌಡರ ಬಗ್ಗೆ? ನಾವು ಹೆಮ್ಮೆ ಪಡ್ತೀವಿ, ನಮ್ಮ ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಈ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಇಲ್ಲಿ ಬಂದಿದ್ದಾರೆ. ದೇವೇಗೌಡರು ಪ್ರಧಾನಿ ಆದ ಕಾಲದಲ್ಲಿ ನಾವು ಬದುಕಿದೀವಲ್ಲ ಅನ್ನೋದೇ ನಮ್ಗೆ ಹೆಮ್ಮೆ. ಅವ್ರಿಗೆ ಓಟ್ ಹಾಕ ಅವಕಾಶ ಅವ್ರು ನಮ್ಗೆ ಒದಗಿಸಿಕೊಟ್ಟವ್ರೆ. ನಾವು ಅತ್ಯಂತ ಬಹುಮತದಿಂದ ಸುಮಾರು 4 ಲಕ್ಷ ಲೀಡಿಂದ ನಾವು ದೇವೇಗೌಡರನ್ನ ಆರಿಸಿ ಲೋಕಸಭೆ ಕಳಿಸ್ತೀವಿ. ಮೋದಿ ವಿರುದ್ಧ ನಮ್ಮ ಜಿಲ್ಲೆಯಲ್ಲಿ ಓಟ್ ಮಾಡ್ತೀವಿ. ಧನ್ಯವಾದಗಳು ನಿಮ್ಮ ಅಭಿಪ್ರಾಯ. ಸರ್, ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಬಿಜೆಪಿ ಬರಬೇಕು, ಮೋದಿ ಬರಬೇಕು ಅಂತ. ಮೋದಿ ಅವರು ಯಾಕೆ ಪ್ರಧಾನಿ ಆಗಬೇಕು? ಮೋದಿ ಯಾಕೆ ಪ್ರಧಾನಿ ಅನ್ಕೊಂಡು ದೇಶ ಚೆನ್ನಾಗಿರ್ಬೇಕು, ಮೋದಿ ಪ್ರಧಾನಿ ಆಗಬೇಕು.
ಹೇಳ್ತೀನಿ ಹೇಳ್ತೀನಿ ಹೇಳಿ. ಮೋದಿ ಪ್ರಧಾನಿ ಆಗಬೇಕು ಅಂದರೆ ದೇಶ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರೋ ನಾವು ಚೆನ್ನಾಗಿರುತ್ತೆ. ಅಕಸ್ಮಾತ್ ಬೇರೆ ಯಾರು ಬಂದರೆ ಅದೇ ದೇಶನ ಹರಾಜಿಗೆ ಬಿಡ್ತಾರೆ, ಇದು ಮಾಡಿಬಿಡ್ತಾರೆ. ಸರಿಂದ್ರ ಇವ್ರಿಗೆ ಏನು ಅಂದರೆ ತಿಂಗಳಿಗೆ 5,000 ತಿಂಗಳಿಗೆ 3,000 ಹಾಕಬೇಕು ಅಂತಾರೆ. ಇವ್ರಿಗೆ 3,000 ಹಾಕ್ಬೇಕಾದ್ರೆ ದೇಶಕ್ಕೆ ಯಾರು ಯಾರು, ದೇಶ ಚೆನ್ನಾಗಿರುತ್ತಾನೆ ನಾವು ಚೆನ್ನಾಗಿರೋದು ಅಲ್ಲ ಅಂದ್ರೆ. ಇವ್ರಿಗೆ 5,000 ಬಂದಿಲ್ಲ 3,000 ಬಂದರೆ ದುಡೀರಿ ಮಂತ ಕುತ್ಕೊಂಡೆ ಮಾಡ್ತಾರೆ, ದುಡಿಬೇಕು ಇದು ಮಾಡಿ ತಿನ್ನಬೇಕು ಅಲ್ವಾ. ಅವ್ರು 5,000 ಹಾಕ್ಬೇಕು 3,000 ಹಾಕ್ಬೇಕು ಅಂದರೆ ಇವರಿಗೆ ಅವ್ರು ತಂದು ಹಾಕ್ಬೇಕು. ಅವ್ರು ದೇಶ ಕಾಯೋದು ಬೇಡ, ಅವರು ದೇಶಕ್ಕೆ ಇಷ್ಟೊಂಥರ ಇದ್ದು 5 ವರ್ಷಕ್ಕೆ ಎಷ್ಟು ಕೆಲಸ ಮಾಡವ್ರೆ, ಬೇರೆಯವ್ರು ಎಷ್ಟು ಮಾಡವ್ರಿ. ಈಗ ಒಂದು 5 ವರ್ಷ ಬರಲಿ ನೋಡ್ರಿ ನಮ್ಮ ಭಾರತ ಎಲ್ಲೋಗುತ್ತೆ ಅಂತ, ಅವಾಗ ನೀವು ನೋಡ್ರಿ, ಅವಾಗ ಬಂದು ಮಾತಾಡ್ತೀನಿ ಬೇಕಾರೆ. ಸರಿಂದ್ರ 90% ರೈತರು ಮೋದಿ ವಿರುದ್ಧವಾಗಿ, ಮೋದಿ ಇವರು ಬೇಡ, ಅವರು ರೈತರಿಗೋಸ್ಕರ ಏನು ಮಾಡಿಲ್ಲ, ಮೋದಿ ಯಾಕೆ ನಮಗೆ ಬೇಡ ಅಂತ ಹೇಳ್ತಾರೆ. ರೈತರಿಗೆ ಮಾಡಿಲ್ಲ ಅಂದ್ರೆ ಮಾಡ್ತಿರೋದು ಮೋದಿ ಅಲ್ಲಿ ಸರಿನಾ. ಭಾರತ ನಮ್ಮ ಭಾರತ ಎಲ್ಲಿತ್ತು, ಎಲ್ಲಿಗೆ ತಂಡಂಗೆ ನಿಲ್ಸಿರೋದು ಮೋದಿ ಸರಿನಾ. ಇವ್ರಿಗೆ 1,000 ರೂಪಾಯಿ ಹಾಕಿಲ್ಲ, 300 ರೂಪಾಯಿ ಹಾಕಿಲ್ಲ, 600 ರೂಪಾಯಿ ಹಾಕಿಲ್ಲ ಅಂದ್ರೆ ಇವ್ರು ದುಡಿಲಿ ತಿನ್ಲಿ ಬೇಡ. ಅವ್ನ ಅಕಸ್ಮಾತ್ ಇರ್ಲಿ ಅಂದ್ರೆ ನಮ್ಮ ಭಾರತ ಎಲ್ಲೋಗೋದು. ಇನ್ನು 5 ವರ್ಷ ಟೈಮ್ ಕೊಡ್ರಿ, ಈ ಸಲ ಬರ್ಲಿ, ಮೋದಿ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಭಾರತ ತಗೊಂಡೋಗ್ತಾನೆ ಅಂತ ಹೇಳ್ರಿ. ಮತ ಯಾರಿಗೆ ಸರ್? ಹಾ ಮೋದಿಗೆ. ಧನ್ಯವಾದ. ನಮಸ್ತೆ ಅಮ್ಮ. ಏನು ಕೇಳ್ಕೊಂಡಿಲ್ಲ, ನಾವು ಹಾಕ್ಬೇಕು ಓಟ ಹಾಕ್ತೀವಿ. ಓಟ್ ಹಾಕ್ತೀರಾ? ಯಾರಿಗೆ ಹಾಕ್ತೀರಾ? ನಾವು ಹೇಳಿಲ್ಲ ಕಾಂಗ್ರೆಸ್ನವ್ರಿಗೆ ಅಂತ. ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ? ಯಾಕೆ ಯಾಕೆ ಅಂದ್ರೆ ಮೊದ್ಲಿಂದ ಅಕ್ಕಿ ಹಾಕೋದು ಹಾಕ್ತೀವಿ. ಮೊದ್ಲಿಂದ ಕಾಂಗ್ರೆಸ್ಗೆ ಹಾಕ್ತೀರಾ ಅಂತ ಈಗ ಕಾಂಗ್ರೆಸ್ಗೆ ಹಾಕ್ತೀರಾ? ಏನ್ ಮಾಡವ್ರೆ ಕಾಂಗ್ರೆಸ್ ಅವರು? ಏನು ಮಾಡಿಲ್ಲ, ನಾವು ಕೇಳಕ್ಕೂ ಅವ್ರು ಏನು ಮಾಡಕ್ಕಲ್ಲ, ಯಾರಿಗೆ ಹಾಕಿದ್ರು ಅಷ್ಟೇ ಕೇಳ. ಇಲ್ಲ ಇಲ್ಲ. ಯಾಕೆ ಕೇಳಲ್ಲ? ನಿಮ್ಗೆ ಏನ್ ಬೇಕು ಕೇಳೋದಲ್ವಾ, ಓಟ್ ಹಾಕ್ತೀವಿ ನಂಗೆ ಮಾಡ್ಕೊಡಿ ಅಂತ. ನಮ್ಮ ಏನು ನಡೀತ ಕೇಳಕ್ಕೆ, ಏನು ಕೇಳಿಲ್ಲ. ಒಟ್ಟಿನಾಗ ಒಂದು ಓಟ್ ಹಾಕ್ಬೇಕು ಹಾಕ್ತೀವಿ. ನಿಮ್ಮ ತಂದೆ ಕಾಲದಿಂದ ಓಟ್ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಈಗಲೂ ಕಾಂಗ್ರೆಸ್ಗೆ ಹಾಕ್ತೀರಾ? ನಿಮ್ದೇನ ಕಾಲದಿಂದಲೂ ಅವರು ಅಷ್ಟೇಯ, ಅವರು ಕಾಂಗ್ರೆಸ್. ನಿಮ್ದೇನಾದರೂ ಬೇಡಿಕೆಗಳಿದಾವ? ಇಲ್ಲ. ಏನು ಬೇಡಿಕೆ ಇಲ್ಲ? ಅವ್ರೇನು ಮಾಡ್ಕೊಡಲ್ಲ, ನಾವು ಕೇಳೋದಿಲ್ಲ ಅಂದ್ರಲ್ಲ, ಏನಾದರೂ ಕೇಳೋದಿದ್ರೆ ಕೇಳಿ ಮಾಡ್ಕೊಡ್ತಾರೆ. ಅದೇ ನಮ್ಗೆ ಇಲ್ಲಿರೋ ಜಾಗ ಒಂದು ಮಾಡಿಕೊಡ್ರಿ ಸಾಕು. ಜಾಗ ಮಾಡ್ಕೊಡ್ಬೇಕಾ? ಅಷ್ಟೇ, ಮನೆಯಿಲ್ಲ ಏನಿಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಆಗಿದೆ, ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಒಂದಾಗ, ಅವ್ರು ಏನು ಹೇಳ್ತೀರಾ ಇದಕ್ಕೆ? ಒಂದಾಗ್ಲಿ ಬಿಡಿ, ಎಲ್ಲರಿಗೂ ಒಳ್ಳೇದಲ್ವಾ? ಒಂದಾದ್ರೆ ಒಳ್ಳೇದಾ? ತುಮಕೂರಲ್ಲಿ ಮುದ್ದನ್ಮೇಗೌಡರು ಕಾಂಗ್ರೆಸ್ಗೆ ನಿಂತಿದ್ರಲ್ವಾ, ಈಗ ವಾಪಸ್ ತಗೊಂಡವ್ರೆ ನಮ್ಮ ಪತ್ರ, ಈಗ ದೇವೇಗೌಡರು ಗೆಲ್ತಾರೆ ಯಾರಾದ್ರೂ ನಿಲ್ಲಿ ಬಿಡೋ ಹಾಕಣ, ಅಥವಾ ಬಸವರಾಜ್ ಅವ್ರು ಗೆಲ್ತಾರ? ಯಾರು ಗೆಲ್ತಾರೋ ಗೊತ್ತಿಲ್ಲ ನಮಗೆ. ನಿಮ್ಗೆ ಯಾರು ಗೆಲ್ಬೇಕು? ನಮಗೆ ದೇವೇಗೌಡನೇ ಗೆಲ್ಬೇಕು. ದೇವೇಗೌಡರೇ ಗೆಲ್ಬೇಕಾ? ಮುದ್ದನ್ಮೇಗೌಡರು ಇದ್ದಿದ್ರೆ ಅಯ್ಯಾಗಿ ಯಾರು ಗೆಲ್ತಾರ? ಈಗ ಯಾರಿಗೆ ಹಾಕಿವ್ರಿ? ಮುದ್ದನ್ಮೇಗೌಡರು ಇದ್ದು ಮತ್ತೆ ದೇವೇಗೌಡರು ಇದ್ದಿದ್ರೆ ಯಾರಿಗೆ ಹಾಕ್ತಿದ್ರಿ? ಮುದ್ದನ್ಗೌಡ್ರಿಗೆ ಅದೇ ಕಾಂಗ್ರೆಸ್ಗೆ ತಾನೇ. ಹ್ಞೂ, ಅವ್ರಿಗೆ ಹಾಕ್ತಿದ್ದು. ಈಗ ವಾಪಸ್ ತಗೊಂಡಿರೋದಕ್ಕೆ ನಮ್ಮ ಪತ್ರ, ಈಗ ದೇವೇಗೌಡ್ರಿಗೆ ಹಾಕ್ತೀರಾ? ಹ್ಞೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮಸ್ತೆ ತಾತ. ನಮಸ್ತೆ. ತಮ್ಮ ಹೆಸರು? ಚಿಕ್ಕೇಗೌಡ ಅಂತ. ಏನು ಮಾಡ್ಕೊಂಡಿದ್ದೀರಾ? ರೈತರ ನೀವು? ರೈತರು. ಸೊ ಏನು ಬೆಳಿತೀರಿ? ತೆಂಗು, ಭತ್ತ ಎಲ್ಲ. ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ತುಮಕೂರು ಕ್ಷೇತ್ರದಲ್ಲಿ ಬಸವರಾಜ್ ಅವರು ಇದ್ದಾರೆ, ದೇವೇಗೌಡರು ಇದ್ದಾರೆ, ನಿಮ್ಮ ಮತ ಯಾರಿಗೆ ತಾತ? ದೇವೇಗೌಡರಿಗೆ. ಯಾಕೆ ತಾತ? ಅವರು ರೈತರ ಪರವಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾವ್ರೆ, ಅದರಿಂದ ಅವರಿಗೆ ಮಾಡಬೇಕು. ರೈತರ ಪರವಾಗಿ ಅವ್ರು ಹೋರಾಡ್ತಾರೆ, ಅದಕ್ಕೆ ಅವರೇ ಬೇಕು ಅಂತೀರಾ? ಅವರಿಗೆ ಬೇಕು, ದೇವೇಗೌಡರಿಗೆ ಬೇಕು. ದೇವೇಗೌಡರ ಪ್ರಧಾನಿ ಆಗ್ಬೇಕು ಅಂತೀರಾ? ಹೌದು. ಮೋದಿ 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 ಅಂತಾರಪ್ಪ ಎಲ್ಲ ಕಡೆ ಯುವಕರೇ. ಎಲ್ಲ ಆಗಿಲ್ಲ, ಮೋದಿ ಅವ್ರ ಕಡೆಯಿಂದ ಏನಾಗಿಲ್ಲ, ನಮ್ಮ ಕಡೆಯಿಂದ ಏನೂ ಆಗಿಲ್ಲ. ಯಾಕೆ ಎಲ್ಲಾನು ಮಾಡಿದ್ದಾರೆ ನಮ್ಮ ಪಾಕಿಸ್ತಾನದಿಂದ, ನಮ್ಮ ಯೋಧನ ಬಿಡಿಸಿ ಮಾಡಬಹುದು. ಇಲ್ಲಿ ನಮ್ಮ ಕರ್ನಾಟಕ ಅವರಿಂದ ಏನು ಪ್ರಯೋಜನ ಇಲ್ಲ, ಕರ್ನಾಟಕಕ್ಕೆ ಮೋದಿ ಅವ್ರದ್ದು ಏನು ಪ್ರಯೋಜನ ಇಲ್ಲ, ಪ್ರಯೋಜನ ಇಲ್ಲ. ಸೊ ದೇವೇಗೌಡರಾದ್ರೆ ಏನು ಬೇಡಿಕೆ? ರೈತರ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ, ಅವರಿಗೆ ಕೊಡೋದು. ಹಾಗಾಗಿ ನಿಮ್ಮ ಮತ ದೇವೇಗೌಡರಿಗೆ? ದೇವೇಗೌಡರಿಗೆ. ಸೊ ದೇವೇಗೌಡರು ಪ್ರಧಾನಿ ಆಗ್ತಾರಾ, ಮೋದಿ ಅವರು ಪ್ರಧಾನಿ ಆಗ್ತಾರಾ, ಅದು ಬೇರೆ ವಿಷಯ. ಆದರೆ ಅವರಿಗೆ ನಾವು ಕೊಡೋದು, ನೀವು ಮತ ಹಾಕೋದು ಮಾತ್ರ ದೇವೇಗೌಡ ದೇವೇಗೌಡರಿಗೆ. ಅಕಸ್ಮಾತ್ ದೇವೇಗೌಡರು ಏನಾದರೂ ಗೆದ್ರೆ ನಿಮ್ಮ ಬೇಡಿಕೆಗಳೇನಾದರೂ ಇಡೋದಕ್ಕೆ ಇಷ್ಟಪಡ್ತೀರಾ? ಏನಕ್ಕೆ, ರೈತರ ಬಗ್ಗೆ ಅವರೇ ಮಾಡಬೇಕಾದ ಕರ್ತವ್ಯಗಳು ಮಾಡ್ತಾರೆ. ನೀವೇನು ಹೇಳೋದು ಬೇಡ, ಅವ್ರಾಗ ಅವರೇ ಅರ್ತ್ಕೊಂಡು ಮಾಡ್ತಾರೆ ಮಾಡ್ತಾರೆ. ನಮಸ್ತೆ ಅಮ್ಮ. ನಮಸ್ಕಾರ. ತಮ್ಮ ಹೆಸರು? ಸರಸ್ವತಮ್ಮ. ನೀವೇನು ಮಾಡ್ಕೊಂಡಿದ್ದೀರಾ? ಅಂಗನವಾಡಿ ಸಹಾಯಕಿ. ಅಂಗನವಾಡಿಲಿ ಕೆಲಸ ಮಾಡ್ತೀರಾ? ಲೋಕಸಭೆ ಚುನಾವಣೆಗೆ ನಿಮ್ಮ ಮತ ಯಾರಿಗೆ? ನಮಗೆ ದೇವೇಗೌಡರು ಬರಬೇಕು. ದೇವೇಗೌಡರು ಬರಬೇಕು. ದೇವೇಗೌಡರು ಯಾಕೆ ಬರಬೇಕು ಅಂದರೆ, ಅವರು ನಮ್ಮ ಕಷ್ಟಗಳನ್ನ, ನಾವು ಸಾಲ ತಗೊಂಡಿದ್ದ ಮನ್ನಾ ಮಾಡ್ತಾರೆ, ನಮ್ಮ ಕಷ್ಟಗಳನ್ನ ಈಡೇರಿಸ್ತಾರೆ. ಅದರಿಂದ ನಮಗೆ ದೇವೇಗೌಡರೇ ಬೇಕು. ದೇವೇಗೌಡರು ಅಲ್ಲೆಲ್ಲ ಇರ್ತಾರೆ, ಸ್ಥಳೀಯದವ್ರನ್ನ ಗೆಲ್ಸಿದ್ರೆ ನಿಮ್ಮ ಕಷ್ಟ ಸುಖ ಕೇಳ್ತಾರೆ. ದೇವೇಗೌಡರನ್ನ ನೀವು ಈಸಿಯಾಗಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಆಗಲ್ಲ, ಅವ್ರು ನಿಮ್ಮ ಕಷ್ಟ ನೀಗ್ತಾರೆ ಅಂತ ಅನ್ಸುತ್ತಾ? ಬೆಂಗಳೂರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರೆ ಹೆಂಗೆ ಭೇಟಿ ಮಾಡ್ತೀರಾ ಅವ್ರನ್ನ? ನಿಮ್ಮ ಕಷ್ಟ ಹೇಗೆ ಹೇಳ್ತೀರಾ? ನಮ್ಮ ಅವ್ರ ಪರವಾಗಿ ಇಲ್ಲಿ ನಿಂತಿರ್ತಾರಲ್ಲ, ಅವ್ರಿಗೆ ನಮ್ಮ ಬೇಡಿಕೆಗಳನ್ನ, ನಮ್ಮ ಅಡುಗೆ ತಾಳುಗಳನ್ನ ಅವ್ರಿಗೆ ಹೇಳ್ತೀವಿ.
ಅವರು ಆ ಮೂಲಕದಿಂದ ತಿಳಿಸ್ತಾರೆ. ಅವ್ರು ನಮ್ಮ ಕಷ್ಟಗಳನ್ನ ಈಡೇರಿಸ್ತಾರೆ, ಬ್ಯಾಂಕಲ್ಲಿ ಸಾಲ ತಗೊಂಡ್ರದ ಮನ್ನಾ ಮಾಡ್ತಾರೆ. ಆದ್ದರಿಂದ ನಮಗೆ ದೇವೇಗೌಡರೇ ಬೇಕು ಅಂತ. ಇಲ್ಲಿ ಬಸವರಾಜರಾದರೆ ಸ್ಥಳೀಯರು, ಬಿ ಜೆ ಪಿ ಪಕ್ಷದಲ್ಲಿ ನಿಂತಿರೋರು, ನಿಮಗೆ ಬೇಕಾದಾಗ ಸಿಗ್ತಾರೆ, ನಿಮ್ಮ ಕಷ್ಟ ನೀಗ್ತಾರೆ, ಯಾಕೆ ದೇವೇಗೌಡರಿಗೆ ಹಾಕ್ತೀರಿ? ಅದು ನಮಗೆ ಬ್ಯಾಂಕ್ ಒಳಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ. ನಿಮಗೆ ಮನ್ನಾ ಮಾಡವ್ರ ಸಾಲ ಎಲ್ಲ ಮಾಡವ್ರಿ, ಅದಕ್ಕೋಸ್ಕರ ನೀವು ದೇವೇಗೌಡರಿಗೆ ಓಟ್ ಹಾಕ್ತೀರಾ? ಆದ್ದರಿಂದಲೇ ದೇವೇಗೌಡರಿಗೆ ಓಟ್ ಹಾಕ್ಬೇಕು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆ. ಸರ್, ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವರೇ, ಈಗ ಎಲೆಕ್ಷನ್ ಅವ ಎಲ್ಲ ಕಡೆ ಹೌದಲ್ವಾ? ಸೊ ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ. ನಮ್ಮ ತುಮಕೂರು ಕ್ಷೇತ್ರದಲ್ಲಿ ಬಸವರಾಜ್ ಅವರು ಅವ್ರ ವಿರುದ್ಧವಾಗಿ ದೇವೇಗೌಡರು ಪಕ್ಷಕ್ಕೆ ನಿಂತವ್ರೆ. ಪಕ್ಷದ ಬಗ್ಗೆ ಏನು ಹೇಳಲ್ಲ ಮೇಡಮ್. ಪಕ್ಷದ ಬಗ್ಗೆ ಏನು ಗೊತ್ತು ನಿಮಗೆ? ಗೊತ್ತಿಲ್ಲ ಮೇಡಮ್. ಏನು ಗೊತ್ತಿಲ್ಲ. ಓಟ್ ಹಾಕ್ತೀರಾ ನೀವು? ಹಾಕ್ತೀನಿ. ಯಾರಿಗೆ ಓಟ್ ಹಾಕ್ತೀರಾ ನೋಡೋಣ. ಅವಾಗ ನೋಡೋಣ. ಸೊ ಯಾರು ಗೆದ್ರೆ ನಿಮಗೆ ಅನುಕೂಲ ಆಗುತ್ತೆ ನೋಡೋಣ. ಯಾರು ಮಾಡ್ತಾರೆ ಅಂತ ಗೊತ್ತಿಲ್ಲ ಮೇಡಮ್. ಇದು ಯಾರು ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಲಸ ಮಾಡೋರು ಅಂತ ಅನ್ಸುತ್ತೆ? ಅಂದರೆ ನಮ್ಮ ಯಜಮಾನ್ರು ಯಾರಿಗೆ ಹಾಕ್ತಾರೆ ಅಂತ ಹಾಕ್ಸಿ ಅಂತ ಹೇಳ್ತಾರೆ, ಅವ್ರಿಗೆ ಹಾಕ್ತೀನಿ. ನಿಮ್ಮ ಯಜಮಾನ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ಹಾಕ್ತೀನಿ. ಹ್ಞೂ, ಹಾಕ್ತೀನಿ ಮೇಡಮ್. ನೀವು ತಿಳ್ಕೊಳ್ಳಿ ಯಾರು ಏನು ಕೆಲಸ ಮಾಡಿದ್ದಾರೆ ಅವ್ರಿಗೆ ಹಾಕ್ಬೇಕು. ನಾನು ತಿಳ್ಕೊಂಡು ಹಾಕ್ತೀನಿ ಮೇಡಮ್. ತಿಳ್ಕೊಂಡು ಹಾಕ್ತೀರಾ? ನಮ್ಮ ಯಜಮಾನ್ರು ಹೇಳ್ತಾರೆ. ಯಜಮಾನ್ರು ಹೇಳ್ದವ್ರಿಗೆ ಹಾಕ್ತೀರಾ? ಆಯ್ತು ಮೇಡಮ್. ಧನ್ಯವಾದಗಳು. ನಮಸ್ತೆ ತಾತ. ಹ್ಞೂ ನಮಸ್ತೆ. ತಮ್ಮ ಹೆಸರು? ಶಕ್ತಿಮಯ್ಯ. ಶಕ್ತಿಮಯ್ಯ ಅವರು ಏನು ಮಾಡ್ಕೊಂಡಿದ್ದೀರಾ? ಉದ್ಯೋಗ ಅದು ಕೆಲಸ ಆರಂಭ. ನಿಮ್ಮ ಮತ ಯಾರಿಗೆ ತಾತ? ದೇವೇಗೌಡರಿಗೆ. ದೇವೇಗೌಡರಿಗೆ? ದೇವೇಗೌಡರು ನಮ್ಮ ದೇಶದ ಪ್ರಧಾನಿ. ಅವ್ರಿಗೋಸ್ಕರ ನಾವು ಇದು ಮಾಡ್ಬೇಕು. ಸಾಲಕ್ಕೆ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾವ್ರೆ. ಅವ್ರಿಗೆ ಮಾಡ್ತಾವ್ರೆ. ಮೋದಿ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದಾರಪ್ಪ. ಮಾಡ್ರೆ ಸುಮಾರು ಜನ ಮಾಡೋದಕ್ಕೆ ಒಬ್ರು ನಮ್ಮ ಭಾರತ ದೇಶದ ಪ್ರಧಾನಿ ಆಗಿರಲ್ಲ, ಅದಕ್ಕೋಸ್ಕರ ಎಲ್ಲರೂ ಮಾಡ್ತಾರೆ. ಮೋದಿ ಅವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ ಅವರು. ಪ್ರಧಾನಿ ಆಗಿರಲ್ಲ ಅವ್ರೇ. ಅವ್ರ ಪೀರಿಯಡ್ ಅಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಅವರು 5 ವರ್ಷ ಆಡಿರ್ತಾರೆ. ಇನ್ನೊಬ್ರು ಬಂದಾಗ ಇನ್ನೂ 5 ವರ್ಷ ಆಡ್ಬೇಕು. ಒಬ್ಬರಿಗೆ ಕೊಡ್ಬೇಕು. ಭಾರತ ದೇಶ ಒಬ್ಬರೇ ಆಡ್ಬೇಕು ಅನ್ನೋದೇನೈತೆ? ಎಲ್ಲ ಮಾಡ್ಬೇಕು. ದೇವೇಗೌಡರಿಗೆ ನೀವು ಪ್ರಧಾನಿ ಕೊಡ್ಬೇಕು ಅಂತ? ಇವತ್ತೆಲ್ಲ ಓಬಿರಾಯನ್ ಕಾಲದಿಂದಲೂ ಅವ್ರು ದಳದಲ್ಲೇ ಇದ್ವಿ. ಅವ್ರಿಗೆ ಯಾರು ನಿಂತು ನಾವು ಅವ್ರಿಗೆ ಓಟ್ ಹಾಕೋದು. ಯಾರು ನಿಂತರೂ ನೀವು ದೇವೇಗೌಡರು? ದೇವೇಗೌಡರು. ದೇವೇಗೌಡರು ಈಗ ಮೋದಿ ಅವರ ಪರವಾಗಿ ಗೆಲ್ತಾರೆ ಅಂತ ಅನ್ಸುತ್ತಾ? ಏನು ಅವ್ರ ಅದೃಷ್ಟ, ಗೆಲ್ತಾರೆ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಅವ್ರವ್ರ ಅದೃಷ್ಟ. ಎಲೆಕ್ಷನ್ನಲ್ಲಿ ಅವರವ್ರ ಈಗ ಹೆಂಗಿರುತ್ತೋ ಹಂಗೆ ಆ ಥರ ಆಗುತ್ತೆ. ನಾವೇ ಅವ್ರು ಆಗಬೇಕು ಅಂತ ಏನಿಲ್ಲ. ಈಗ ಅವರು ಅವ್ರ ಅದೃಷ್ಟ ಚೆನ್ನಾಗಿದ್ದು ಆದರೂ ಆಗ್ಬೋದಲ್ವಾ? ಎಲ್ಲ ಹೇಳ್ತಾರಪ್ಪ ದೇವೇಗೌಡರು ಅವ್ರ ಕುಟುಂಬ ವರ್ಗದವ್ರನ್ನೇ ಮಾತ್ರ ಎಲ್ಲ ರಾಜಕೀಯಕ್ಕೆ ತಗೊಂಬಂದು ಅವ್ರು ಮಾತ್ರ ಉದ್ಧಾರ ಆಗ್ತಿದ್ದಾರೆ, ದೇಶ ಏನು ಉದ್ಧಾರ ಮಾಡಲ್ಲ ಅವರು ಅಂತ. ಅದಕ್ಕೂ ಒಂದು ಹೇಳ್ತೀನಿ ಕೇಳಿ. ಈಗ ಮುದ್ದನಮೇಗೌಡರು ದಳಕ್ಕೆ ನಿಂತಿದ್ರೆ ದೇವೇಗೌಡರು ಯಾಕೆ ನಿಂತ್ಕೊಂಡವರು? ಮುದ್ದೇಗೌಡರು ಮುದ್ದನಮೇಗೌಡರಿಗೆ ಕೊಡೋರು. ಅವರು ಪಕ್ಷ ಬಿಡೋಕ್ಕಲ್ಲ, ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂದರು. ಅದಕ್ಕೆ ಅವರು ಅವ್ರ ಸೀಟ್ಗೆ 7 ಜನ 8 ಜನ ಕೊಟ್ಟಿದ್ರಲ್ವಾ, ಅದಕ್ಕೆ ಯಾರು ನಿಂತ್ಕೊಳ್ಳಲ್ಲ, ನಿಂತಾರೆ. ಈಗ ಮುದ್ದನಮೇಗೌಡರು ವಾಪಸ್ ತಗೊಂಬಿಟ್ಟವ್ರಲ್ಲ ನಾಮಪತ್ರ, ಅದಕ್ಕೆ ದೇವೇಗೌಡರೇ ಇದು ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ ಅಂತಾರಪ್ಪ ಮೋದಿ ವಿರೋಧ ಪಕ್ಷದವರು. ಮೋದಿ ಹೇಳ್ಬೋದು ಅಷ್ಟೇ, ಅವ್ರವ್ರ ಅದೃಷ್ಟ. ಅದು ಅವ್ರವ್ರ ಅದೃಷ್ಟ. ಅದೃಷ್ಟ. ಈಗ ಮೋದಿ ಅವ್ರ ವಿರುದ್ಧ ದೇವೇಗೌಡರು ಗೆಲ್ತಾರಾ ನೋಡ್ಬೇಕು. ಹೌದ, ಗೆಲ್ತಾರೆ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಅಲ್ಲಿ ಏನೋ ಅವ್ರವ್ರ ಹಣೆ ಬರ್ದಲ್ಲಿ ಏನು ಬಂದ್ಬಿಡುತ್ತೋ ಅದರಂತೆ ಆಗುತ್ತೆ. ದಳಕ್ಕೆ. ಧನ್ಯವಾದಗಳು ತಾತ. ವೀಕ್ಷಕರೇ, ಇವತ್ತು ನಾವು ತಿಪ್ಟೂರಿನ ನಣವನಕೆರೆಯಲ್ಲಿ ಇದ್ದೀವಿ. ಸೊ ಇಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡು ನಾವು ಬಂದಿದ್ದೀವಿ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಭೋರೇಗೌಡ ಅಂತ. ಏನ್ ಮಾಡ್ಕೊಂಡಿದ್ರಿ? ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದೀವಿ. ಹೌದು. ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ. ತುಮಕೂರು ಕ್ಷೇತ್ರದಿಂದ ದೇವೇಗೌಡರು ನಿಂತಿದ್ದಾರೆ, ಬಸವರಾಜ್ ಅವರು ಇದ್ದಾರೆ. ಸೊ ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ದೇವೇಗೌಡರಿಗೆ. ಯಾಕೆ? ಯಾತಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ ಅವರು. ಎಲ್ಲ ಪ್ರಧಾನಿ ಆಗಿದ್ದಾರೆ, ಒಳ್ಳೆ ಕೆಲಸ ಸವಲತ್ತುಗಳು ಕೊಡ್ತಾರೆ, ಎಲ್ಲದನ್ನೂ ಮಾಡ್ತಾರೆ. ಏನೇನು ಒಳ್ಳೆ ಕೆಲಸ ಮಾಡವ್ರೆ ಸರ್ ಅವರು? ಎಲ್ಲ ಕ್ಯಾಸ್ಟ್ಗೂ ಎಲ್ಲರಿಗೂ ಮೀಸಲಾತಿ ಎಲ್ಲನೂ ಕೊಡಿಸಿದ್ದಾರೆ. ನಾಯಕರಿಗೆ ಕೊಟ್ಟಿದ್ದಾರೆ, SC ಕೊಟ್ಟಿದ್ದಾರೆ, ಮುಸ್ಲಿಮ್ಸಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ದೇಶಾದ್ಯಂತ ಮೋದಿ ಅಲೆ ಎದ್ದಿದೆ, ಇದ್ರ ವಿದರ ದೇವೇಗೌಡರಿಗೆ ಎಲ್ತಾರೆ ಎದ್ದಿರ್ಬೋದು, ಆದ್ರೆ ಇಲ್ಲಿ ಏನು ಪ್ರಯೋಜನ ಮಾಡಿಲ್ಲ ಅವರು. ಕರ್ನಾಟಕ ಯಾವುದೇ ಪ್ರಯೋಜನ ಇಲ್ಲ ಅಂತ ಮಾಡಿದ್ದಾರೆ? ಇಲ್ಲ ಅಂತ ಅಲ್ಲ, ರೈತರಿಗೆ ಯಾವ ಕೆಲಸ ಇದು ಮಾಡೋದು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಮತ ದೇವೇಗೌಡರಿಗೆ. ಧನ್ಯವಾದಗಳು. ಥ್ಯಾಂಕ್ಸ್. ರಾಜಕಾರಣದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಾವು ದೇವೇಗೌಡರಿಗೆ ಹಾಕ್ತಿವಿ. ದೇವೇಗೌಡರಿಗೆ ಮತ ನೀಡ್ತೀರಾ? ಯಾಕೆ? ನಮ್ಮ ಜಿಲ್ಲೆಗೆ ಅವ್ರಿಗೆ ಹೊಸ್ತಾಗ್ ಬಂದಾರೆ, ಅದರಿಂದ ಅವ್ರಿಗೆ ನೀಡ್ತೀವಿ. ನಿಮ್ ಜಿಲ್ಲೆಗೆ ಹೊಸ್ತಾಗ್ ಬಂದವ್ರ ಅಂದ್ರೆ ಅವ್ರಿಗೆ ಮತ ಚಲಾಯಿಸ್ತೀರಾ? ಏನ್ ಮಾಡ್ಕೊಟ್ಟವ್ರೆ ದೇವೇಗೌಡರು ನಿಮ್ಗೆ? ನಮ್ಗೆ ಇಲ್ಲಿ ತುಮಕೂರು ಜಿಲ್ಲೆಗೆ ಜಾಸ್ತಿ ನಾಲೆ ನೀರು ಬಿಡ್ಸವ್ರೆ. ನಾಲೆ ನೀರು ಬಿಡ್ಸವ್ರೆ ಅಂತ ಅವ್ರಿಗೆ ಮತ ನೀಡ್ತೀರಾ? ಅಜ್ಜಿ ನೀವ್ ಹೇಳಿ. ಅಯ್ಯೋ ನಾನು ಇನ್ನೇನು ಹೇಳೋಣವ,
ಅಚ್ಚುಕಟ್ಟಾಗಿ ನಾವು ಕುರಿದನ್ನ ಕೈಕೊಂಡು ಅಚ್ಚುಕಟ್ಟಾಗಿ ಇದೀವಿ ಅವರಿಂದ, ಒಂದಿಷ್ಟು ಅನ್ನ ಪನ್ನ ತಿಂತಾ ಇದೀವಿ ಅಷ್ಟೇ. ಕುರಿದನ ಮೇಯಿಸೋದಕ್ಕೆ ಅವ್ರು ಅನುಕೂಲ ಮಾಡ್ಕೊಟ್ಟವ್ರು ನಮಗೆ, ಅದಕ್ಕೋಸ್ಕರ ಅವ್ರಿಗೆ ಮತ ನೀಡ್ತೀರಾ? ಹ್ಞೂ, ಅವ್ರಿಗೆ ಮಾಡೋದು. ಸರಿ, ಧನ್ಯವಾದಗಳು ಅಜ್ಜಿ. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ಶಿವಶಂಕರ್ ಮೂರ್ತಿ, LIC ಏಜೆಂಟ್, ತಿಪ್ಟೂರು. ತಿಪ್ಟೂರು ಅವರು, ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ತುಮಕೂರು ಸ್ಥಳದಲ್ಲಿ ಬಸವರಾಜು ಅವರು ಹಾಗೆ ಅವ್ರ ವಿರುದ್ಧ ದೇವೇಗೌಡರು ನಿಂತಿದ್ದಾರೆ. ಈಗ ದೇವೇಗೌಡರು ಮೇಡಮ್, ಏನು ಗೊತ್ತಾ, ಈಗ ಹೆಚ್ಚು ಕಡಿಮೆ 5 ಇಯರ್ಸ್ ಬ್ಯಾಕು ನೀರು ಹರಿಸಿದ್ರೆ ಈಗ ಎಲ್ಲರೂ ಹೆಲ್ಪ್ ಮಾಡೋರು. ಈಗೇನಿಲ್ಲ ಅಂದರೆ ಈಗ ಮೋದಿನೇ ನೋಡ್ತೀವಿ ನಾವು, ನಮ್ಮ ಇಂಡಿಯಾದಲ್ಲಿ ಒಳ್ಳೆ ವರ್ಕ್ ಮಾಡಿದ್ದಾರೆ ಮೇಡಮ್, ಅದಕ್ಕೋಸ್ಕರ ಮೋದಿಗೆ ಓಟ್ ಮಾತ್ರ. GS ಬಸವರಾಜು ವಿನ್ನು ಬಿಡ್ರಿ, ಸಮಸ್ಯೆ ಇಲ್ಲ. ಏನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ? ಅಲ್ಲ, ಏನೇ ಆಗಲಿ, ಈಗ ಹೆಚ್ಚು ಕಡಿಮೆ ಈಗ ಪಾಕಿಸ್ತಾನದವರು ಏನು ವಾರ್ ಮಾಡಿರ ನಮ್ಮ ಬಗ್ಗೆ ಅಲ್ಲರ, ಈಗ ಹೆಚ್ಚು ಕಡಿಮೆ ಈಗ ನಮ್ಮ ಇಂಡಿಯಾ ನಮ್ಮ ಕಾಂಗ್ರೆಸ್ನವ್ರ ಕೈಲಿ ಸಿಕ್ಕಿದ್ರೆ ಈಗ ಹೆಚ್ಚು ಕಡಿಮೆ ಏನಾಗೋದೋ ಏನೋ ಗೊತ್ತಿಲ್ಲ ಒಟ್ಟಾರೆ. ಬಟ್ ನಮ್ಮ ಮೋದಿ ಮಾತ್ರ ಗುಡ್ ಪರ್ಸನ್ ಮೇಡಮ್, ಅದಕ್ಕೋಸ್ಕರ ಪಾಕಿಸ್ತಾನದಿಂದ ನಮ್ಮ ಯೋಧರನ್ನ ಬಿಡಿಸ್ಕೊಂಬಂದ್ರನ್ನ ಕಾರಣಕ್ಕೋಸ್ಕರ ಮತ ಚಲಾಯಿಸೋದು ನ್ಯಾಯನಾ? ಅಲ್ಲ, ಅಂದರೆ ಇನ್ನೊಂದು ಏನು ಗೊತ್ತಾ ಮೇಡಮ್, ಈಗ ನಮ್ಮ ಇಂಡಿಯಾ ಒಟ್ಟಾರೆ ನಾವು ಮೋದಿ ಒಳ್ಳೆ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್, ಒಳ್ಳೆ ಪರ್ಸನ್ನು. ಅದಕ್ಕೋಸ್ಕರ ಈಗ ಏನು ಗೊತ್ತಾ, ಈಗ ಒಂದು ಜಮೀನಿನಲ್ಲಿ ಈ ಕಾಂಗ್ರೆಸ್ ಗಿಡ ಹುಟ್ಟುತ್ತೆ, ಜಮೀನೇ ಹಾಳಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಕಾಂಗ್ರೆಸ್ ಬಂದರೆ ನಮ್ಮ ಇಂಡಿಯಾನೇ ಹಾಳು ಅಂತ ನಾನು ಇಷ್ಟಪಡ್ತೀನಿ ಮೇಡಮ್. ಹೌದು, ಸೊ ಈ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಕಾಂಗ್ರೆಸ್ಸು ಮತ್ತು JDS ಒಟ್ಟಿಗಾಗಿ ಮೋದಿಯವ್ರನ್ನ ವಿರುದ್ಧ ಅವರು ಗೆಲ್ಲೋ ಚಾನ್ಸಸ್ ಜಾಸ್ತಿ, ಏನು ಹೇಳ್ತೀರಾ ನೀವು? ಅಲ್ಲ, ಏನು ಗೊತ್ತಾ ಮೇಡಮ್, ಸಮ್ಮಿಶ್ರ ಸರ್ಕಾರ ಅಂತಾರೆ, ಏನು ವರ್ಕ್ ಆಗ್ತಿಲ್ಲ ಮೇಡಮ್. ಸುಮ್ಮನೆ ರೈತರು ಸಾಲ ಮನ್ನಾ ಅಂತಾರೆ. ಈಗ ಬ್ಯಾಂಕ್ಗಳಲ್ಲಿ ಹೋದರೆ ಎಲ್ಲ ನೋಟಿಸ್ ಹೋಗ್ತಾ ಇದೆ, ಈಗ ಮನೆ ಬಾಗಿಲಿಗೆ ನೋಟಿಸ್ ಹೋಗ್ತಾ ಇದೆ, ಏನೂ ಇಲ್ಲ, ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಈಗ ನೋಡಿರಿ, ಈಗ ಅವರು ನಮ್ಮ ಹೆಚ್ಚು ಕಡಿಮೆ ಈಗ ಎಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಮ್ಮ ದೇಶ ನಮ್ಮ ಕರ್ನಾಟಕನೇ ಆವರ್ಸಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಮೋದಿಗೆ ಮೇಡಮ್, ನಿಮ್ಮ ಮತ ಮೋದಿ ಮೇಡಮ್, GS ಬಸವರಾಜಿಗೆ ಓಟ್ ಮೇಡಮ್. ಧನ್ಯವಾದಗಳು. ಸರಿ ಮೇಡಮ್. ವೀಕ್ಷಕರೇ, ನಾವು ಇವತ್ತು ತಿಪ್ಟೂರಿನ ಕೊಬ್ಬರಿ ಮಾರ್ಕೆಟಲ್ಲಿ ಇದ್ದೀವಿ, APMC ಯಾರ್ಡಲ್ಲಿ. ಇಲ್ಲಿ ಜನರ ಅಭಿಪ್ರಾಯ ಹೇಗಿದೆ ಅಂತ ನೋಡೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ. ರಾಜು ಅಂತ. ರಾಜು ಅವರು ಏನು ಮಾಡ್ಕೊಂಡಿದ್ದೀರಾ? ಕೊಬ್ಬರಿ ವ್ಯಾಪಾರ ಮಾಡ್ಕೊಂಡಿದ್ದೀರಾ? ಹೆಂಗ್ ನಡೀತಿದೆ ಕೊಬ್ಬರಿ ವ್ಯಾಪಾರ ಎಲ್ಲ? ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಮತ ಯಾರು? ಮೋದಿಗೆ ಮೇಡಮ್. ಮೋದಿಗೆ ಯಾಕೆ ಸರ್? ಮೋದಿ ಎಲ್ಲ ದೇಶದಲ್ಲಿ ಎಲ್ಲ ಅನುಕೂಲ ಮಾಡಿದ್ದಾರೆ, ಚೆನ್ನಾಗಿದೆ. ಮುಂದೇನು ಅವರೇ ಪ್ರಧಾನಿ ಆಗಬೇಕು ಅಂತ ಆಸೆ ಪಡ್ತೀನಿ. ದೇವೇಗೌಡರನ್ನ ಅನುಕೂಲ ಮಾಡಿಕೊಡ್ತೀವಿ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತವ್ರೆ. ದೇವೇಗೌಡರು ತುಮಕೂರು ಡಿಸ್ಟ್ರಿಕ್ಟ್ಗೆ ನೀರಿಗೋಸ್ಕರ ನೀರು ಬಿಡಲ್ಲ ಅಂತ ಅವರು ಸ್ಟ್ರೈಕ್ ಮಾಡಿದ್ದಾರೆ, ಅವ್ರಿಗೆ ಓಟ್ ಕೊಟ್ಟರೆ ಪ್ರಯೋಜನ ಆಗೋದಿಲ್ಲ. ಕೊನೆ ಒಂದು, ನಾನು ಈಗ ಆವಾಗ ನಾನು ಹೋರಾಡಿದ್ದೆ, ನೀರು ಬಿಟ್ಟಿರಲಿಲ್ಲ ಸರಿ, ಈಗ ನಾನು ತುಮಕೂರು ಜನತೆಗೆ ಏನಾದರೂ ಒಳ್ಳೇದು ಮಾಡಬೇಕು, ಸೊ ಅದಕ್ಕೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರಪ್ಪ. ಅವರು ತಿಪ್ಟರಮ್ಮನ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತಾರೆ ಕೇಳಿ ಮೇಡಮ್, ತುಮಕೂರು ಡಿಸ್ಟಿಕ್ನಲ್ಲಿ ನೀರು ಬಿಡಬೇಕು ಅಂತ ತಿಪ್ಟರಮ್ಮನ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತಾರೆ ಕೇಳಿ ಫಸ್ಟು. ತಿಪ್ಟೂರು ಗ್ರಾಮ ದೇವತೆಗೆ ಅವ್ರು ಹೇಳ್ತಿದ್ದಾರೆ, ಪ್ರಮಾಣ ಮಾಡಲಿ, ನಾವು ನೀರು ಬಿಡ್ತೀವಿ. ಒಂದು ಪಕ್ಷದಲ್ಲಿ ದೇವೇಗೌಡರು ಪ್ರಮಾಣ ಮಾಡಿದ್ರು ಅಂತ ಅನ್ಕೊಳ್ಳಿ, ತಿಪ್ಟೂರಮ್ಮನ ದೇವಸ್ಥಾನದಲ್ಲಿ ಮುಂದೆ ನಾನು ನೀರು ಬಿಡಿಸ್ತೀನಿ, ನಾನು ಸಹಾಯ ಮಾಡ್ತೀನಿ ತುಮಕೂರು ಜನತೆಗೆ ಅಂತ, ಅವಾಗ ಓಟ್ ಹಾಕ್ತೀರಾ ಅವ್ರಿಗೆ? ತುಮಕೂರು ಜನತೆಗೆ ಅಲ್ಲಿ ಇರೋ ಜನ ಅಲ್ಲಿ ಕರ್ಪೂರ ಹಚ್ತಾರೆ, ಇಲ್ಲಿ ಮತ್ತೆ ರಂಗಾಪುರದಲ್ಲಿ ಪ್ರಮಾಣ ಮಾಡಬೇಕು. ಪ್ರಮಾಣ ಮಾಡಲಿಲ್ಲ ಅಂದ್ರೆ ಅದೆಲ್ಲ ಗೊತ್ತಿದೆ ಅವ್ರಿಗೆಲ್ಲ, ಅವ್ರು ಮಾಡೋದು ಇಲ್ಲ, ಅವ್ರು ಓಟು ಹಾಕ. ಧನ್ಯವಾದಗಳು ಸರ್, ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗೌರಿರಂಗಪ್ಪ ಅಂತ. ಏನು ಮಾಡ್ಕೊಂಡಿದ್ದೀರಿ? ಕೊಬ್ಬರಿ ವ್ಯಾಪಾರ ಮಾಡ್ತೀವಿ. ನೀವು ಕೊಬ್ಬರಿ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ಬಸವರಾಜು ಸರ್ ನಿಂತಿದ್ದಾರೆ, ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ಹೆಚ್ ಡಿ ದೇವೇಗೌಡ ಮೇಡಮ್ ಅವರೇ. ದೇವೇಗೌಡರಿಗೆ ಯಾಕೆ ಸರ್? ಅವರು ಮಾಜಿ ಪ್ರಧಾನಮಂತ್ರಿಗಳು, ಮತ್ತು ಅವ್ರು ನಮ್ಮ ತಾಲೂಕಿ ಜಿಲ್ಲೆಗೆ ಬಂದಿರೋದೇ ನಮ್ಮ ಅದೃಷ್ಟ, ಅಂಥದ್ರಲ್ಲಿ ನಮಗೆ ನಾವು ಓಟ್ ಹಾಕೋದು ಇನ್ನೊಂದು ದೊಡ್ಡ ಪುಣ್ಯ, ಹಾಗಾಗಿ ಅವರಿಗೆ ಈ ಸಲ ಓಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಅದೃಷ್ಟದಲ್ಲಿ ದೇಶದ ನಾಯಕ, ಒಳ್ಳೆ ನಾಯಕ ಸಿಗ್ತಾನೆ ಅದೃಷ್ಟದಲ್ಲಿ ಅಂತ ಹೇಳ್ತೀರಾ, ಭಾವಿಸ್ತೀರಾ? ಮೇಡಮರೇ, ನಾವು ಈ ಸಲ ದೇವೇಗೌಡರು ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ, ಹೋದ ಸಲ GS ಬಸವರಾಜಿಗೆ ಹಾಕಿದ್ದು, ಆದರೂ ಅವರು ಗೆಲ್ಲಕ್ಕಾಗಲಿಲ್ಲ. ಅವರು ಈ ಸಲ ದೇವೇಗೌಡರಿಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಕೆಲವೊಬ್ಬರು ಹೇಳ್ತಾರೆ, ಹೇಮಾವತಿ ನೀರಿಗೆ ಅನ್ಯಾಯ ಆಗಿದೆ ಅಂತ. ಒಂದೊಂದ್ಸಲ ಡ್ಯಾಮ್ ತುಂಬಿದ ಮೇಲೆ ಅವ್ರೇನು ಮಾಡೋಕ್ಕಾಗುತ್ತೆ? ಬಜೆಟಲ್ಲಿ ಕುಮಾರಣ್ಣವರು 200 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬಜೆಟಲ್ಲಿ, ಹೇಮಾವತಿ ನಾಲೆ ಅದು 200 ಕೋಟಿ ರೂಪಾಯಿ ಹೇಮಾವತಿ ನಾಲೆ ಆಧುನೀಕರಣ ಕೊಟ್ಬಿಡ್ತಾರೆ. ಅದಾದಮೇಲೆ ನಮ್ಮ ತಾಲೂಕಿಗೆ ನಮ್ಮದು ಇದಕ್ಕೆ ಇದಾಗಿದೆ, ಹಂಗಾಗಿ ಸಲ ದೇವೇಗೌಡರಿಗೆ ಓಟ್ ಮಾಡ್ತೀವಿ ಮೇಡಮ್.
ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ. ಆದ್ರೆ ಮೂರು ಕೊಟ್ಲು ಈ ಕಡೆಗೆ ಅಂತ ಯಾರು ತಾತ? ಯಾರು ಕೊಡ್ಲಿ, ಅದ್ರಲ್ಲಿ ಆರು ಕೋಟ ಹತ್ಲಕ್ ಮೂರು ಕೋಟ ಇತ್ಲಾಕ ಅಷ್ಟೇ. ನೀವು ಓಟ್ ಹಂಗೆ ಚಲಾಯಿಸ್ತೀರಾ? ಹಂಗೆ ಚಲಾಯಿಸೋದು, ಇನ್ನೇನು ಮಾಡೋದು? ಹಂಗೆಲ್ಲ ಮಾಡಬಾರ್ದಲ್ವಾ? ಮಾಡ್ಕೊಡ್ದು ಎಲ್ಲರೂ ಕೊಡ್ತಾರ, ಅದಕ್ಕೇನು ಮಾಡೋಣ? ವೀಕ್ಷಕರೇ, ತಿಪ್ಟೂರಿನ ಕೊಬ್ಬರಿ ಮಾರ್ಕೆಟಲ್ಲಿ ಪಾಲಾಕ್ಷಿ ಸರ್ ನಮ್ಮ ಜೊತೆ ಇದ್ದಾರೆ. ಅವರು ಲೋಕಸಭೆ ಚುನಾವಣೆ ಬಗ್ಗೆ ಏನು ಮಾತಾಡ್ತಾರೆ ಬನ್ನಿ ನೋಡೋಣ. ನಮಸ್ತೆ ಸರ್. ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಇದ್ದೀವಿ. ಏನೇ ಸಮೀಕ್ಷೆ ಪ್ರಕಾರ ನೀವು ಮೋದಿದು ನಮಗೆ ಒಳ್ಳೆ ವರ್ಕ್ ಆಗಿದೆ ಅಂದರೆ ನಮಗೆಲ್ಲ ಥರದಲ್ಲಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಮಾರ್ಕೆಟಲ್ಲಿ ಮನೀದು ಇರ್ಬೋದು. ಹೌದು, ಈಗ ದೇವೇಗೌಡರು ಬರ್ತಿದ್ದಾರೆ, ಅವರು ಬೇರೆ ಸ್ಟೇಟಿಂದ ಬರ್ತಿದ್ದಾರೆ, ಬಂದರು ಅವ್ರಿಗೀಗ ಏಜ್ ಆಗಿದೆ. ನಮಗಲ್ಲಿ ವರ್ಕ್ ಮಾಡ್ತಾರೋ ಇಲ್ಲೋ ಅನ್ನೋದು ಮೊದಲನೇ ಪಾಯಿಂಟ್. ಎರಡನೇದು, ನಮಗೆ ಸಾಕಷ್ಟು ನೀರೆಲ್ಲೂ ಕೊಟ್ಟಿಲ್ಲ. ಹೀಗಾಗಿ ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮೋದಿ ಕಡೆಯಿಂದ ನಮಗೆ ಒಳ್ಳೆ ಕೆಲಸ ನಡೀತಾ ಇದೆ. ಸರ್, ದೇವೇಗೌಡರು ಅನುಭವಸ್ಥರು, ಇದಕ್ಕೂ ಮುಂಚೆ ಪ್ರಧಾನಿ ಆಗಿದ್ದವರು, ಮಾಜಿ ಪ್ರಧಾನಿ ಆಗಿದ್ದವರು, ಒಳ್ಳೊಳ್ಳೆ ಅನುಭವ ಇದೆ. ಮೋದಿ ವಿರುದ್ಧವಾಗಿ ನಿಂತು ಮಾತಾಡೋ, ದೇಶಕ್ಕಾಗಿ ಮಾತಾಡೋಂಥ ಶಕ್ತಿ ದೇವೇಗೌಡರಿಗಿದೆ. ಹಾಗಾಗಿ ನಾವು ದೇವೇಗೌಡರಿಗೇ ಮತ ಚಲಾಯಿಸ್ತೀವಿ, ಅವ್ರನ್ನ ಪ್ರಧಾನಿ ಮಾಡ್ತೀನಿ ಅಂತ ಅಂತಾರಪ್ಪ, ನೀವೇನು ಹೇಳ್ತೀರಾ? ನಮಗೆ ದೇವೇಗೌಡರು ಇರ್ಬೋದು, ಹಿರಿಯರು ಇದ್ದಾರೆ, ನಾವು ಒಪ್ಕೊಂತೀವಿ. ಅವ್ರಿಗೆ ಸಾಕಷ್ಟು ವಯಸ್ಸಾಗಿದೆ, ಅನುಭವಕ್ಕಿಂತ ಈಗ ವಯಸ್ಸಾಗಿದೆ. ಇವರು ನಮಗೆ ಬಂದು ನಮ್ಮ ಕ್ಷೇತ್ರದಲ್ಲಿ ಅವರೇನು ನೋಡೋಕ್ಕಾಗಲ್ಲ, ಯಾವ ಕೆಲಸಗಳನ್ನೂ ಮಾಡೋಕ್ಕಾಗಲ್ಲ. ಏಜ್ ಆಗಿರೋದ್ರಿಂದ ಅವ್ರು ಊರಲ್ಲಿ ಇರಬೇಕೆ ಹೊರತು ಉಡೋರಿ ಬಿಟ್ಕೊಡ್ಬೇಕು ಈಗ ಹೆಂಗಿಗೆ. ಹಂಗಾಗಿ ನಮ್ಮಲ್ಲಿ ನೀರು ಯಾವುದೇ ಕೆರೆಗೆ ಕೊಟ್ಟಿಲ್ಲ ಅನ್ರಿ. ದಳ ಇದ್ದಾರೆ, ಹೆಚ್ಚು ಕಡಿಮೆ ವಾಸು ಇದ್ದಾರೆ, ವಾಸು ಇರತ್ತವ ಗುಬ್ಬಿ ಕೆರೆ ನೀರು ಕೊಡೋಕ್ಕಾಗಿಲ್ಲ. ಅಲ್ಲಿ ಪಕ್ಕ ಯಾವುದೇ ಕೆರೆಗಳಿಗೆ ನೀರು ಕೊಟ್ಟಿಲ್ಲ. ಅವ್ರು ನಾಳೆ ನಮಗೆ ಹೆಂಗೆ ತಂದು ಕೊಡ್ತಾರೇನೋ ನಂಬಿಕೆ ಇದೆ. ಹಂಗಾಗಿ ನಾವು ಬಿ ಜೆ ಪಿಗೆ ಓಟ್ ಹಾಕ್ಬೇಕಂತ ತೀರ್ಮಾನ ಮಾಡಿ. ದೇವೇಗೌಡರಿಗೆ ವಯಸ್ಸಾಗಿದೆ, ಅವರು ಆರಾಮಾಗಿ ಅನುಭವನ ಬೇರೆಯವ್ರಿಗೆ ಹೇಳಿಕೊಟ್ಟು ಮನೇಲಿ ಇರಲಿ ಅಂತ ಹೇಳ್ತೀರಿ? ಹೌದು. ಓಕೆ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಶಿಕುಮಾರ್. ಏನು ಮಾಡ್ಕೊಂಡಿದ್ದೀರಿ? ವ್ಯಾಪಾರ. ಓಕೆ, ನಿಮ್ಮ ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಸೊ ನಿಮ್ಮ ಮತ ಯಾರಿಗೆ ಸರ್? ಬಿ ಜೆ ಪಿಗೆ. ಯಾಕೆ? ದೇವೇಗೌಡರಿಗೆ ಓಟ್ ಹಾಕಿದ್ರೆ ಅವ್ರ ಮನೆಗೆ ಉದ್ದಾರ ಮಾಡ್ದಂಗೆ ಆಗುತ್ತೆ, ಬಿ ಜೆ ಪಿಗೆ ಓಟ್ ಹಾಕಿದ್ರೆ ದೇಶ ಉದ್ದಾರ ಮಾಡ್ದಂಗೆ ಆಗುತ್ತೆ. ಹಾಗಾಗಿ ನಿಮ್ಮ ಮತ ಬಿ ಜೆ ಪಿಗೆ? ಬಿ ಜೆ ಪಿಗೆ. ಧನ್ಯವಾದಗಳು ಸರ್. ಸರ್, ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ನಿಮ್ಮ ಮತ ಯಾರಿಗೆ ಯಾಕೆ ಸರ್? ನಮ್ಮ ಮತ ಬಿ ಜೆ ಪಿಗೆ. ಯಾಕೆಂದರೆ ನಾವಿವತ್ತು ದೇಶ ನೋಡಬೇಕಾಗಿದೆ. ಆಂತರಿಕವಾದಂಥ ಒಂದು ಬಿಕ್ಕಟ್ಟಿಗಿಂತ ಹೆಚ್ಚಾಗಿ ದೇಶದ ಒಂದು ಭದ್ರತೆ ಮುಖ್ಯ. ಮೋದಿಯವರು ಆ ನಿಟ್ಟಲ್ಲಿ ತುಂಬ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ನಾವು ಮೋದಿಯನ್ನು ಬೆಂಬಲಿಸಬೇಕು. ಮೋದಿ ಬೆಂಬಲಿಸಬೇಕಂದ್ರೆ ನಾವು ಬಿ ಜೆ ಪಿಗೆ ಓಟ್ ಹಾಕಬೇಕು. ಓಕೆ, ನೀವು ದೇಶದ ಹಿತದೃಷ್ಟಿಯಿಂದ ಬಿ ಜೆ ಪಿಗೆ ನಾವು ಮತ ನೀಡ್ತೀವಿ ಅಂತ ಹೇಳ್ತೀರಿ? ಹೌದು. ಧನ್ಯವಾದಗಳು ಸರ್. ನೀವು ದೇಶದ ಹಿತದೃಷ್ಟಿಯಿಂದ ಮೋದಿಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ರಿ. ದೇವೇಗೌಡರು ಇಲ್ಲಿ ಮಂಡ್ಯ ಹಾಸನಿಂದ ಬಂದು ಈಗ ನಮ್ಮ ತುಮಕೂರು ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ, ಬಸವರಾಜ್ ಅವರು ವಿರುದ್ಧ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ದೇವೇಗೌಡರ ಬಗ್ಗೆ? ದೇವೇಗೌಡರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರೊಂದು ತಪ್ಪು ಕೆಲಸ ಮಾಡಿದ್ದಾರೆ. ಏನ್ ತಪ್ಪು ಕೆಲಸ ಮಾಡಿದ್ದಾರೆ? ಒಂದು 28 ಜನ ಗಂಡ್ಮಕ್ಳು ಕೊಡ್ಬೇಕಾಯ್ತು. 28 ಜನನವೇ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ, ಕರ್ನಾಟಕದಲ್ಲಿ ಏನೇನು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ ಅವೆಲ್ಲವಕ್ಕೂ ಕಂಡೀಷನ್ ಮಾಡಿಸ್ಬೋದಾಗಿತ್ತು. ಅವರಿಗೆ ಆ 28 ಜನಕ್ಕೆ 224 ಜನ ಗಂಡ್ ಮೊಮ್ಮಕ್ಳು ಕೊಡ್ಬೇಕಾಯ್ತು. ಹಂಗಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಒಬ್ಬರು ನಿಲ್ಲಿಸ್ಬೋದಾಗಿತ್ತು. ಯಾಕೆಂದರೆ ಕುಟುಂಬ ರಾಜಕಾರಣ ಅಂದರೆ ದೇವೇಗೌಡರು, ದೇವೇಗೌಡರು ಅಂದರೆ ಕುಟುಂಬ ರಾಜಕಾರಣ. ಅವರು ಯಾರನ್ನು ಬೆಳೆಯೋಕೆ ಬಿಡಲ್ಲ, ಅದು ನಮ್ಮ ಉದ್ದೇಶ. ಬೇರೆ ಪಕ್ಷಗಳಲ್ಲೂ ಕೂಡ ಅವರ ಕುಟುಂಬದವ್ರನ್ನ ತಗೊಂಬರ್ತಿದ್ದಾರೆ, ಬರೀ ದೇವೇಗೌಡರು ಫ್ಯಾಮಿಲಿ ಮಾತ್ರ ಅಲ್ಲ ಅಂತ ಕೆಲವರು ವಾದ ಇದೆ, ಏನು ಹೇಳ್ತೀರಿ? ಇಷ್ಟೊಂದು ಮಟ್ಟಕ್ಕೆ ಯಾವ ಇದರಲ್ಲೂ ಇಲ್ಲ. ಯಾರೋ ಒಬ್ರು ಬರ್ಬೋದು, ಇಬ್ಬರು ಬರ್ಬೋದು, ಆದರೆ ಇಷ್ಟೊಂದು ಜನ ಅವರ ವಂಶ ಪಾರಂಪರ್ಯವಾಗಿ ಅಷ್ಟೊಂದು ಜನ ಮಕ್ಕಳು ಮೊಮ್ಮಕ್ಕಳು ಅವ್ರು ಚೆನ್ನಮ್ಮನ್ನ ಯಾಕೆ ಬಿಟ್ಟರು ಅಂತ ಗೊತ್ತಿಲ್ಲ. ಅವ್ರನ್ನ ತಗೊಂಡು ಹೋಗ್ಬೇಕಾಯ್ತು. ಅತ್ಲಾಗಿ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ಹಾಂ, ಭವಾನಿ ಕುಮಾರಸ್ವಾಮಿ ಅಲ್ಲಿ, ಭವಾನಿ ರೇವಣ್ಣ ಅವರು ಅಲ್ಲಿದ್ದಾರೆ. ಆಮೇಲೆ ರೇವಣ್ಣನ ಮಗ ಕುಮಾರಸ್ವಾಮಿ ಮಗ ಇವರೆಲ್ಲರೂ ಇದ್ದಾರೆ. ಸರ್, ನಂದೊಂದು ಪ್ರಶ್ನೆ, ಕಡೆ ಪ್ರಶ್ನೆ, ದೇವೇಗೌಡರು ಕುಟುಂಬ ವರ್ಗದವ್ರನ್ನ ಮಾತ್ರ ತಗೊಂಬರ್ತಿದ್ದಾರೆ ರಾಜಕೀಯದಲ್ಲಿ ಅನ್ನೋ ಕಾರಣಕ್ಕೋಸ್ಕರನ ಅವ್ರಿಗೆ ನೀವು ಓಟ್ ಹಾಕಲ್ವಾ, ಅಥವಾ ಅವ್ರೇನು ಕೆಲಸ ಮಾಡ್ತಿಲ್ಲ ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತ ಓಟ್ ಹಾಕಲ್ವಾ? ತುಮಕೂರು ಜಿಲ್ಲೆಗೆ ದೇವೇಗೌಡರಿಂದ ತುಂಬ ಅನ್ಯಾಯ ಆಗಿದೆ. ಹೇಮಾವತಿ ನೀರು ವಿಚಾರದಲ್ಲಿ ನಮಗೆ ಭಾಳಷ್ಟು ಮೋಸ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ. ಹಾಸನ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳು ತುಂಬಿಸವ್ರೆ, ಆ ತುಮಕೂರು ಜಿಲ್ಲೆಯಲ್ಲಿ ಕೆಲವು ಎಲ್ಲ ಕೆರೆಗಳು ಬಣಬಣ ಅಂತ ಇದ್ದಾವೆ. ಅದು ದೊಡ್ಡ ಅನ್ಯಾಯ ನಮಗೆ ಆಗಿರೋದು. ಅದರಿಂದ ಈ ಸೈಡ್ ತೀರಿಸ್ಕೊಳ್ಳೇಬೇಕು, ತಿಳಿಸ್ಕೊಂತೀವಿ ಅಷ್ಟೇ. ಹಾಗಾಗಿ ನೀವು ದೇವೇಗೌಡರಿಗೆ ಮತ ನೀಡಲ್ಲ? ಅದೊಂದು ಮೇಯ್ನು. ಆಮೇಲೆ ದೇಶದ ಹಿತದೃಷ್ಟಿ ಮುಖ್ಯ ನಮಗೆ. ಮೋದಿನ ಕೈ ಬಲಪಡಿಸಿದರೆ ನಮ್ಮ ದೇಶ ಉಳ್ಕೊಳ್ಳುತ್ತೆ, ಇಲ್ಲ ಯಾವಂದ್ರೆ ಪಾಕಿಸ್ತಾನದವನು ಚೀನಾದವನು ಬಂದು ಆಕ್ರಮಣ ಮಾಡ್ತಾರೆ, ನಮ್ಮ ದೇಶ ಸರ್ವನಾಶ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಅದಕ್ಕೆ ನಾವು ದೇಶದ ಮುಖ್ಯವಾಗಿ ನೀವು ಮೋದಿಗೆ ಓಟ್ ಹಾಕ್ತೀರಿ, ನೀರಿನ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರೆ ಅಂದ್ರೆ ದೇವೇಗೌಡರಿಗೆ ಓಟ್ ಹಾಕಲ್ಲ. ಧನ್ಯವಾದಗಳು. ನಮ್ಮ ತುಮಕೂರು ಜಿಲ್ಲೆ ಜನಗಳು ಇವತ್ತಿನ ದಿವಸ ಏನೋ ಪುಣ್ಯ ಮಾಡಿದ್ದಾರೆ, ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅಂತ ಹೇಳಿ
ಎಲ್ಲ ಜನತೆಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಕುಟುಂಬ ರಾಜಕಾರಣದಲ್ಲಿ ಪಾಪ ದೇವೇಗೌಡರನ್ನ ಹೆಂಡತಿಯರೊಬ್ಬರು ಮಾಡೋದ್ಬಿಟ್ಟಿಲ್ಲ, ಎಲ್ಲರೂ ಮಾಡೋರೆ. ಪಾಪ ಅವ್ರಿಗೊಂದು ಕೊಟ್ಟಿದ್ರೆ ಪಾಪ ಅವ್ರಿಗೆ ಯಾಕೆ ನಿರಾಸೆ ಮಾಡಬೇಕಾಗಿತ್ತು? ಅವ್ರಿಗೊಂದು ಯಾವ್ದಾರು ಒಂದು ಸೀಟ್ ಕೊಟ್ಟಿದ್ರೆ ಆಗ ಹೋಗ್ಬಿಡೋದಲ್ಲ. ದೇವೇಗೌಡರಿಗೆ ಓಟ್ ಹಾಕಿದ್ರೆ ಅವ್ರ ಮನೆಗೆ ಉದ್ದಾರ ಮಾಡ್ದಂಗಾಗುತ್ತೆ, ಬಿಜೆಪಿಗೆ ಓಟ್ ಹಾಕಿದ್ರೆ ದೇಶ ಉದ್ದಾರ ಮಾಡ್ದಂಗಾಗುತ್ತೆ. ಹಾಗಾಗಿ ನಿಮ್ಮ ಮತ ಬಿಜೆಪಿಗೆ. ಧನ್ಯವಾದಗಳು. ವೀಕ್ಷಕರೇ, ನಾವು ಇವತ್ತು ತಿಪ್ಟೂರಿನ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲ ವಯಸ್ಸಿನ ಜನರು ಇದ್ದಾರೆ. ಇಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ಬನ್ನಿ ನೋಡೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ಎಂ ಎಚ್ ಕುಮಾರ್ ಅಂತ. ಏನು ಮಾಡ್ಕೊಂಡಿದ್ದೀರಿ? ಮನೆ ಕಡೆ ಇದ್ದೀವಿ. ಮನೆ ಕಡೆ ಇದ್ದೀರಿ, ಏನು ಕೆಲಸ ಮಾಡ್ಕೊಂಡಿದ್ದೀರಿ ಮನೆ ಕಡೆ? ಓಡಾಡ್ಕೊಂಡು ರಾಜಕೀಯ ಮಾಡ್ತೀವಿ. ಓಡಾಡ್ಕೊಂಡು ರಾಜಕೀಯ ಮಾಡ್ತೀರಿ. ಸೊ ಈಗ ರಾಜಕೀಯ, ನಿಜವಾದ ರಾಜಕೀಯ ಸ್ಟಾರ್ಟ್ ಆಗಿದೆ ಲೋಕಸಭೆ ಚುನಾವಣೆ. ಸೊ ನೀವು ರಾಜಕೀಯದರ ಆಗಿರೋದ್ರಿಂದ ಕರೆಕ್ಟಾಗಿ ಹೇಳ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮ ಮತ ಯಾರಿಗೆ ಸರ್? ನಮ್ಮ ಮತ ನಮ್ಮ ವಸತಿ, ನಮ್ಮ ಎಮ್ ಎಲ್ ಎ ನಾಗೇಶ್ ಅವರು ಭಾರಿ ಕೆಲಸ ಮಾಡಿದರು, ಕೆರೆಗೆಲ್ಲ ನೀರು ಬಿಟ್ಟಿದ್ರು. ಆದ್ದರಿಂದ ನಾವು ಮೋದಿಗೆ ಮಾಡ್ತೀವಿ. ಮೋದಿ. ನಿಮ್ಮ ಮತ ಮೋದಿಗೆ? ಮೋದಿಗೆ, ಬಿಜೆಪಿ. ಬಿಜೆಪಿಗೆ. ನಮ್ಮ ತುಮಕೂರಿನ ಕ್ಷೇತ್ರದಲ್ಲಿ ಬಸವರಾಜ್ ಅವರು ನಿಂತಿದ್ದಾರೆ. ಸೊ ಅವರ ಮೂಲಕ ನೀವು ಮೋದಿಗೆ ಓಟ್ ಹಾಕಕ್ಕೆ ಇಷ್ಟಪಡ್ತೀವಿ. ಏನೇನು ಒಳ್ಳೆ ಕೆಲಸಗಳಾಗಿದ್ದಾವೆ ಸರ್? ನಮ್ಮ ಎಮ್ ಎಲ್ ಎ ನಾಗೇಶ್ ಅವರು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ, ಏನು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಾಗೇಶ್ ಅವರು? ನೀರು ಬಿಟ್ಟಿದ್ದಾರೆ, ಸಾಕಷ್ಟು ಗ್ರಾಮೀಣ ಪ್ರದೇಶಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ನಮ್ಮೂರಿಗೆ ರೋಡ್ ಆಗಿರಲಿಲ್ಲ, 5 ಲಕ್ಷ ರೂಪಾಯಿಂದ ರೋಡ್ ಮಾಡಿಸಿ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಅದರಿಂದ ನಾವು ಅವ್ರನ್ನ ಇಷ್ಟಪಡ್ತಾ ಇದ್ದೀವಿ. ನಾಳೆ ಮುಂಚೆ ನಮಗೂ ಬಿಜೆಪಿನೇ ಬಂದರೆ ನಮಗೆ ಇಲ್ಲಿ ತಾಲೂಕಲ್ಲಿ ಓಡಾಡೋಕ್ಕೆ ಎಲ್ಲ ನಾವು ಇಷ್ಟಪಡ್ತಾ ಇದ್ದೀವಿ. ಆದ್ರಿಂದ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ. ಬಿಜೆಪಿಗೆ ಓಟ್ ಹಾಕ್ತೀರಾ ಸರ್? ನೀವು ಹೇಳಿದ್ರಿ ನಾವು ರಾಜಕಾರಣ ಮಾಡ್ಕೊಂಡಿದ್ದೀವಿ ಮನೆ ಕಡೆ ಅಂತ, ನಿಜವಾದ ರಾಜಕೀಯ ಇಲ್ಲಿ ಹೇಗೆ ನಡೀತಿದೆ ಸರ್ ತುಮಕೂರು ಕ್ಷೇತ್ರದಲ್ಲಿ ಏನನ್ಸುತ್ತೆ? ತುಮಕೂರು ಕ್ಷೇತ್ರದಲ್ಲಿ ಈಗ ಗಡಿಬಿಡಿ ಆಗಿದೆ. ಅದೇ ಗಡಿಬಿಡಿ ಯಾವ ಥರ ರಾಜಕೀಯ ಆಗ್ತಿದೆ ಅಂದರೆ, ನಮ್ಮ ಮುದ್ದನಮೇಗೌಡರಿಂದ ಮುದ್ದನಮೇಗೌಡರು ಹಾಕಿದರೆ ದೇವೇಗೌಡರು ಸೋಲ್ತಿದ್ರು. ಈಗ ಮುದ್ದನಮೇಗೌಡರಿಗೆ ಚೆಕ್ ಕೊಡಕ್ಕೆ ಹೋಯಿದ್ರು ಜಿ ಪರಮೇಶ್ವರು, ಆಮೇಲೆ ಇವನು ಗುಂಡೂರಾವ್ ಅವರು ಚೆಕ್ ಕೊಡಕ್ಕೆ ಹೋಗಿ ಅವ್ರನ್ನ ಒಳಕ್ಕೊಂಡಿದ್ದಾರೆ. ಆದರೂ ಈಗ ಜನಕ್ಕೆಲ್ಲ ಅವ್ರ ಪ್ರಚಾರ ಆಗಿದೆ. ಆದರೂ ನಾವು ಎಲ್ಲ ತಿಳ್ಕೊಂಡು ನೋಡಿದ ಮಟ್ಟಿಗೆ ನಾವು ಮೋದಿಗೆ ಓಟ್ ಹಾಕೋದು, ಜಿ ಎಸ್ ಬಸವರಾಜ್ಗೆ ಓಟ್ ಹಾಕೋದು. ಉದ್ದೇಶ? ಉದ್ದೇಶ ಅಂದರೆ ಅವ್ರು ಕೆಲಸ ಮಾಡ್ತಾರೆ, ಮೋದಿ ನೇರವಾಗಿ ನಮಗೆ ಕೆಲಸ ಮಾಡಿದ್ದಾರೆ, ಆಮೇಲೆ ಮುಂದೆ ಅಲ್ಲಿ ನಮ್ಮ ದೇಶ ಗಡಿ ಕಾಯರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಮಗೆ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ತಿಳ್ಕೊಂಡು ನಾವು ಮೋದಿಗೆ ಓಟ್ ಮಾಡ್ತೀವಿ. ಖಂಡಿತ ಸರ್, ನಿಮ್ಮ ಅಭಿಪ್ರಾಯ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್, ಪಾಷ ಅಂತ ಹೇಳಿ ಏನು ಮಾಡ್ಕೊಂಡಿದ್ದೀರಿ? ಕೂಲಿ. ಕೂಲಿ ಮಾಡ್ತೀರಿ? ಹೌದು. ದೇಶದ ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ. ಆಗಿದೆ. ನಮಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ಯಾವುದೇ ಪಕ್ಷ ಬರಲಿ, ಜನಗಳಿಗೆ ಪಕ್ಷದಿಂದಲೇ ತಾನೇ ವ್ಯಕ್ತಿ ಇರೋದು. ಹೌದು. ಅನುಕೂಲ ಮಾಡಬೇಕು. ಬಡವರು ಇರ್ತಾರೆ, ಬಗ್ರು ಇರ್ತಾರೆ, ಎಷ್ಟೋ ಜನಕ್ಕೆ ಮನೆ ಇಲ್ಲ, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ, ಈ ಥರ ಅನಾನುಕೂಲ ಆಗಿದೆ. ಅವೆಲ್ಲ ಯಾರೇ ಗೆಲ್ಲಿ, ಅವರು ಬಡವರು ಬಗ್ರಿಗೆ ಅನುಕೂಲ ಮಾಡಿಕೊಳ್ಬೇಕು. ಬಡವರು ಬಗ್ರಿಗೆ ಅನುಕೂಲ ಮಾಡೋರು ಗೆಲ್ಲಬೇಕು ಅಂತೀರಾ? ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು? ನನ್ನ ಪ್ರಕಾರ ಯಾರೇ ಗೆಲ್ಲಿ, ಅದು ಸೆಕೆಂಡ್ರಿ. ನೀವು ಓಟ್ ಹಾಕಿದ್ರೆ ತಾನೇ ಗೆಲ್ಲೋದು? ಓಟ್ ಹಾಕ್ತೀವಿ. ಯಾರಿಗೆ ಹಾಕ್ತೀರಾ? ಇಂಥವ್ರಿಗೆ ಹಾಕ್ತೀವಿ ಅಂತ ನಾನು ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ. ಯಾರೇ ಗೆಲ್ಲಿ, ಅವರು ಬಡವರು ಬಗ್ರಿಗೆ ಅನುಕೂಲ ಮಾಡಿಕೊಡ್ಬೇಕು, ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಎಷ್ಟೋ ಹಳ್ಳಿಗಳಲ್ಲಿ ನೀರಿಲ್ಲ, ಆಮೇಲೆ ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ, ಎಷ್ಟೋ ಜನಕ್ಕೆ ಮನೆಗಳಿಲ್ಲ, ಈ ಥರ ಇದೆ ಸಮಸ್ಯೆ. ನಿಮ್ಮ ಅಭಿಪ್ರಾಯ ತಿಳಿಸೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಿಪ್ಟೂರಿನ ಗಾಂಧಿನಗರದಲ್ಲಿ ನಮ್ಮ ಈ ಡಿಜಿಟಲ್ ವಾಹಿನಿಯ ತಂಡ ಇದೆ. ಇಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಗಾಂಧಿನಗರದ ದಮೃತ್ ಪಾಷ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿ. ಸೊ ಅವರು ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಮಸ್ತೆ ಸರ್. ನಮಸ್ತೆ. ಏನು ಕೆಲಸ ಮಾಡ್ಕೊಂಡಿದ್ದೀರಿ? ನಾವು ಸೈಕಲ್ ಶಾಪು. ಏನು? ಸೈಕಲ್ ಶಾಪು. ಸೈಕಲ್ ಶಾಪ್ ಇಟ್ಟಿದ್ದೀರಿ. ಸೊ ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಯಾರು ಗೆಲ್ಲಬೇಕು ಅಂತ ಇಚ್ಛಿಸ್ತೀರಿ ತುಮಕೂರು ಸ್ಥಳೀಯ ಕ್ಷೇತ್ರದಲ್ಲಿ? ದೇವೇಗೌಡರು. ದೇವೇಗೌಡರು ಗೆಲ್ಲಬೇಕು. ಯಾಕೆ ಸರ್ ದೇವೇಗೌಡರು ಗೆಲ್ಲಬೇಕು? ನಮ್ಮ ಕರ್ನಾಟಕದ ಪ್ರಧಾನಿ ಅಲ್ಲ ಅವರು, ಅದಕ್ಕೋಸ್ಕರ ನಾವು ದೇವೇಗೌಡರಿಗೆ ಇದು ಮಾಡ್ತಿದ್ವಿ. ಮೋದಿ ಅವರು ನಮ್ಮ ಪ್ರಧಾನಿ ಆಗಿದ್ದಾರೆ. ಮೋದಿ ಏನು ನಮ್ಗೆ ಬೇಡ, ಅವರು ಬರೇ ಸುಳ್ಳು, ಬರೇ ಸುಳ್ಳು ಅಂದರೆ ಸುಳ್ಳು, ಏಕ್ ನಂಬರ್ ಸುಳ್ಳು. ಯಾವುದು ಕೆಲಸ ಅಭಿವೃದ್ಧಿ ಆಗಲ್ಲ, ಎಲ್ಲ ಏನು ಮಾಡಲ್ಲ. ನಾವು ದೇವೇಗೌಡರು ಹಾಕ್ತಿದ್ವಿ ಓಟು. ದೇವೇಗೌಡರು ಗೆದ್ರೆ ನಿಮ್ಗೆ ಅನುಕೂಲ ಆಗುತ್ತಾ? ದೇವೇಗೌಡರು ನಮಗೆ ಅದನ್ನ ಅನುಕೂಲ ಆಗತ್ತೆ. ಹಾಗಾಗಿ ನೀವು ನಿಮ್ಮ ಮತ ದೇವೇಗೌಡರಿಗೆ ಹಾಕ್ತೀವಿ. ಧನ್ಯವಾದಗಳು. ವೀಕ್ಷಕರೇ, ತಿಪ್ಟೂರಿನ ಗಾಂಧಿನಗರದ ಮುಸ್ಲಿಂ ಬಾಂಧವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಲೋಕಸಭೆ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಮಸ್ತೆ ಸರ್. ಮೇಡಮ್, ಏನೇ ಇಲ್ಲ, ನಮ್ಮ ರಾಜ್ಯದಲ್ಲಿ ಇದೆ, ಕರ್ನಾಟಕ ತುಮಕೂರು ಡಿಸ್ಟಿಕ್ ಅಲ್ಲಿ ಈ ಸರಿ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು
ಇದರಿ ಎಲೆಕ್ಷನ್ ಚುನಾವಣೆಯಲ್ಲಿ ನಿಂತಿದ್ದಾರೆ. ನಾವು ಮುಸ್ಲಿಮ್ಸ್ ಎಲ್ಲ ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಈ ಸರಿ ಚುನಾವಣೆಯಲ್ಲಿ ವಿಜೇತರ ಮಾಡ್ತೀವಿ ಅಂತ ನಮ್ಮ ಒಂದು ಅಭಿಪ್ರಾಯ. ಎಲ್ಲರ ಮತ ಜೆ ಡಿ ಎಸ್ ದೇವೇಗೌಡರಿಗೆ, ದೊಡ್ಡಗೌಡರಿಗೆ. ದೇವೇಗೌಡರು ಇಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಬಂದು ಇಲ್ಲ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ಕೆಲವರು ವಾದ ಇದೆ, ಏನ್ ಹೇಳ್ತೀರಿ ಇದಕ್ಕೆ? ಮೇಡಮ್ ಹೇಳೋದೆಲ್ಲ ಸುಳ್ಳು ಹೇಳ್ತಾರೆ, ಈ ತುಂಬಾ ಸುಳ್ಳು. ಇದೆಲ್ಲ ಬೇರೆಯವ್ರದ್ದು ಬರೋ ಕೈವಾಡ ಐತೆ. ದೇವೇಗೌಡರು ಇಲ್ಲ ಹೇಳ್ತಿದ್ರೆ ನಮ್ಮ ತುಮಕೂರು ಜಿಲ್ಲೆಗೆ ನೀರು ಬರೋಕ್ಕೆ ಕಾನೂನು ಆಗ್ತಿರ್ಲಿಲ್ಲ. ಈ ಸರಿ ತಿಪ್ಪೂರು ತಾಲೂಕಲ್ಲಿ 5 ತಿಂಗಳು ನೀರು ಹರಿದಿದೆ ನೇಮಾವತಿ. ಸುಳ್ಳು ಹೇಳ್ತಾರೆ ಜನ, ಅದಕ್ಕೆ ನಾನು ಅವ್ರಿಗೆ ಸುಳ್ಳು ಹೇಳೋರಿಗೆ ಅವ್ರು ನಂಬಲ್ಲ. 5 ತಿಂಗಳು ಟಿಪ್ಪಿಗೆ ತುಂಬಿದೆ, ಇಷ್ಟರಿಗೆ ತುಂಬಿದೆ, ಒಗರ್ಗಿಡ ತುಂಬಿದೆ, ಗಗನಗಿಡ ತುಂಬಿದೆ. ಆಲ್ಮೋಸ್ಟ್ 40-50 ಕೆರೆ ತುಮಕೂರು ಜಿಲ್ಲೆ ನಮ್ಮ ತಿಪ್ಪೂರು ತಾಲೂಕಲ್ಲಿ 20-30 ಕೆರೆ ತುಂಬಿದ್ದಾವೆ. ಅದಕ್ಕೆ ನಾವು ಅವರಿಗೆ ತುಂಬ ಇಷ್ಟಪಡ್ತೀವಿ. ದೇವೇಗೌಡರು ಮತ್ತು ದೇವೇಗೌಡ ಫ್ಯಾಮಿಲಿ ಎಲ್ಲ ಈ ಸರಿ ನಾವು ಗೆಲ್ಲಿಸ್ತೀವಿ ಅಂತ ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಆಡಿ ಮಾಡಿ ಹೇಳ್ತೀವಿ ಮೇಡಮ್. ನಿಮ್ಮ ಅಭಿಪ್ರಾಯ ತಿಳಿಸಿದಕ್ಕೆ ಧನ್ಯವಾದಗಳು. ತಿಪ್ಪೂರಿನಲ್ಲಿ ಕೋಡಿ ಸರ್ಕಲ್ ಅಲ್ಲಿ ರಾಜು ಅವರು ನಮ್ಮ ಜೊತೆ ಇದ್ದಾರೆ. ಲೋಕಸಭೆ ಚುನಾವಣೆ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ರಾಜು ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಇಲ್ಲಿ ಆಟೋಮೊಬೈಲ್ಸ್ ಇಟ್ಕೊಂಡಿದ್ದೀವಿ ಮೇಡಮ್, ಅಂಗಡಿ ಇದೆ ನಮ್ದು. ಮೇಡಮ್ ಈ ಸರಿ ನಮ್ಗೆ ಜಿ ಎಸ್ ಬಸವರಾಜು ವೋಟ್ ಮಾಡ್ಬೇಕು ಅಂತ ಇದೀವಿ ಮೇಡಮ್. ಈ ಸರಿ ಮತ್ತೊಮ್ಮೆ ಮೋದಿನೇ ಪ್ರಧಾನಿ ಆಗ್ಲಿ, ನಮಗೆ ದೇವೇಗೌಡರು ನಮಗೆ ನೀರನ್ನೆಲ್ಲ ಪೂರ ಅನುಕೂಲ ಅನಾನುಕೂಲ ಮಾಡ್ಬಿಟ್ರು. ಆ ಉದ್ದೇಶಕ್ಕೆ ನಾವು ಈ ಸರಿ ಜಿ ಎಸ್ ಬಸವರಾಜು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಇದೀವಿ ಮೇಡಮ್. ಬಸವರಾಜು ಸರ್ ನಾವು ಗೆಲ್ಲಿಸ್ಬೇಕು. ಹೌದು ಮೇಡಮ್, ಮತ್ತೊಮ್ಮೆ ಮೋದಿ ಮೇಡಮ್. ಬಸವರಾಜು ಅವ್ರಿಗೆ ಓಟ್ ಹಾಕಿದ್ರೆ ನೀವು ಮೋದಿ ಅವ್ರು ಪ್ರಧಾನಿ ಆಗ್ತಾರೆ? ಹೌದು ಹೌದು ಮೇಡಮ್, ಹೌದು ಮೇಡಮ್. ಮೋದಿ ಅವ್ರು ಪ್ರಧಾನಿ ಆಲ್ರೆಡಿ ಆಗಿದ್ರು, ಏನೆಲ್ಲ ವೀಕ್ಷಕರು. ಇಲ್ಲಿ ಕೋಡಿ ಸರ್ಕಲ್ ನಲ್ಲಿ ನಮ್ಮ ಜೊತೆ ಆಟೋ ನಿಲ್ದಾಣದಲ್ಲಿ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ನಮ್ಮಲ್ಲಿ. ನಮಸ್ತೆ ಸರ್. ಹೇಳಿ ಮೇಡಮ್. ಲೋಕಸಭೆ ಚುನಾವಣೆ ಆರಂಭವಾಗಿದೆ, ಸ್ಥಳೀಯ ಕ್ಷೇತ್ರದಲ್ಲಿ ಬಸವರಾಜ್ ಅವರು ಹಾಗೂ ದೇವೇಗೌಡರು ಇದ್ದಾರೆ, ಏನ್ ಹೇಳ್ತೀರಿ ಸರ್? ನಾವು ದೇವೇಗೌಡರಿಗೆ ತಿಪ್ಪೂರು ತಾಲೂಕಿನಲ್ಲಿ ಯಾರು ಒಂದು ಓಟು ಹಾಕಲ್ಲ. ನಾವು ಜಿ ಎಸ್ ಬಸವರಾಜಿಗೆ ಬಿಜೆಪಿ ಗೆಲ್ಲಿಸ್ಕೊಡ್ತೀವಿ. ಮೋದಿ ಸರ್ಕಾರ ಬೇಕು ನಮ್ಗೆ, ಆದ್ರಿಂದ ಮೋದಿನೇ ಗೆಲ್ಲಬೇಕು ಅಂತ. ಮೋದಿ ಸರ್ಕಾರ ನಿಮ್ಗೆ ಯಾಕೆ ಬೇಕು? ಮೋದಿ ಸರ್ಕಾರ ಅಂದ್ರೆ ಒಂದು ಕರಪ್ಷನ್ ಇಲ್ಲ, ಅದರಿಂದ ನಮಗೆ ಬೇಕು ಅನ್ನಿಸುತ್ತೆ. ವೀಕ್ಷಕರೇ, ತಿಪ್ಟೂರಿನ ಬಸ್ ಸ್ಟ್ಯಾಂಡ್ ಅಲ್ಲಿರುವಂತಹ ಒಂದು ಮೊಬೈಲ್ ಶಾಪ್ ನಲ್ಲಿ ನಾವಿದೀವಿ. ಇಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮ್ಮ ಹೆಸರು ಸುಜಿತ್ ಅಂತ ಮೇಡಮ್. ಸುಜಿತ್ ಅವರೇ, ನೀವು ಮೊಬೈಲ್ ಶಾಪ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ? ಹೌದು ಮೇಡಮ್. ಓಕೆ, ಲೋಕಸಭೆ ಚುನಾವಣೆ ಪ್ರಾರಂಭವಾಗಿದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಹೇಳಿ ಸರ್. ಮೇಡಮ್, ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು. ಸೊ ಈಗ ಲಾಸ್ಟ್ ಟೈಮ್ ತಗೊಳ್ಳಿ, ಸಿದ್ದರಾಮಯ್ಯ ಅವರು ಫುಲ್ಲು ಗೆದ್ದಿದ್ರು, ಬಹುಮತ ಬಂದಿತ್ತು. ಅವ್ರು ಕೊಟ್ಟಿದ್ದು ಏನೇನು ಇದನ್ನ ಪ್ರಮಾಣ ಮೀನ್ಸ್ ಏನೇನು ಮಾಡ್ತೀವಿ ಅಂತ ಹೇಳಿದ್ರು, ಎಲ್ಲ ಹೆಚ್ಚು ಕಡಿಮೆ ಪೂರೈಸಿದ್ದಾರೆ. ಬಹುಮತ ಪೂರ್ತಿ ಬಂದರೆ ಎಲ್ಲರೂ ಮಾಡ್ತಾರೆ. ಮೋದಿಯವ್ರಿಗೂ ಬಂದಿತ್ತು, 5 ವರ್ಷ ಅವರು ಮಾಡ್ಬೋದಾಗಿತ್ತು. ಯಾರಿಗೂ ಬಂದಿಲ್ಲ ಅನ್ಸುತ್ತೆ ನನಗೆ ಪ್ರಕಾರ, ಬಂದಿತ್ತು ಅವರೆಲ್ಲ ಈಡೇರಿಸ್ಬೋದಾಗಿತ್ತು, ಯಾವುದೊಂದು ಮಾಡಲಿಲ್ಲ ಏನು. ಸೊ ಇದನ್ನೆಲ್ಲ ಜನ ನೋಡಿಕೊಂಡು ಯಾರಿಗೆ ಹಾಕ್ಬೇಕು ಅಂತ ಅವರೇ ಯೋಚನೆ ಮಾಡಬೇಕು. ನಾವು ಅಷ್ಟೇ, ನಾವು ಈಗೇನು ಎಲ್ಲಿ ಯಾರೇನು ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮಾಡ್ಬೇಕು ತಾನೆ, ಬೇರೆ ಯಾರಿಗೆ ಬೇರೆಯವ್ರಿಗೆ ಮಾಡೋಕ್ಕಾಗತ್ತಾ? ಸ್ಥಳೀಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್? ಮೇಡಮ್, ಲಾಸ್ಟ್ ಬಟ್ ಲಾಸ್ಟ್ ಬಿಜೆಪಿ ಇತ್ತು, ಅವ್ರ ಈ ಕಡೆ ಬಂದೇ ಇರಲಿಲ್ಲ ನನಗೆ ಗೊತ್ತಿರೋಂಗೆ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಅವರು ತುಂಬ ಚೆನ್ನಾಗಿ ಬಂದು ತುಂಬ ಎಲ್ಲರ ಹತ್ರ ಮಾತಾಡ್ತಾ ಇದ್ರು. ಏನಂದ್ರೆ ಅವ್ರ ಹೆಸರನ್ನು ಇಲ್ಲಂಗಿಲ್ಲ, ಸಮ್ಮಿಶ್ರ ಮಾಡ್ಕೊಂಡಿದ್ದಾರೆ. ದೇವೇಗೌಡರು ಬರ್ತಾ ಇದಾರೆ, ಗೌಡರು ಬರ್ತಾ ಇದಾರೆ ಅಂದ್ರೆ ಎಲ್ಲರಿಗೂ ಎಮ್ಮೆನೆ. ಮಾಜಿ ಪಿ ಎಂ ಆಗಿದ್ದವರು ನಮ್ಮೂರಿಗೆ ಬರ್ತಾ ಇದಾರೆ ಅಂದ್ರೆ ನಮ್ಗೆಲ್ಲ ಎಮ್ಮೆನೆ ಅಲ್ವಾ ಮೇಡಮ್? ಹಾಗಾಗಿ ನಿಖರವಾಗಿ ಹೇಳ್ಬೋದು ನಿಮ್ಮ ಮತ ಸಮ್ಮಿಶ್ರ ಸರ್ಕಾರಕ್ಕೆ ಅಂತ. ಹೌದು ಮೇಡಮ್, ಕೆಲಸ ಯಾರು ಮಾಡ್ತಾರೆ ಅವ್ರು. ಈಗ ದೇವೇಗೌಡರು ಹಾಸನಲ್ಲಿ ನಿಂತು ಎಲ್ಲ ಮಾಡಿದ್ದಾರೆ. ಲೈಕ್ ಈಗ ಹಾಸನ್ ನೋಡಿದ್ರೆ ಬ್ಯಾಂಗ್ಳೂರ್ ಏನ್ ನೋಡ್ತಾರೆ ಹಾಸನ್ ಅದೇ ತರ ಆಗ್ಬಿಟ್ಟಿದೆ. ನಮ್ಮೂರಿಗೆ ಬರ್ತಾ ಇದ್ರೆ ನಮ್ಗೆ ಸೊ ನಮ್ದು ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅವ್ರು ಬಂದ್ರೆ ಎಲ್ಲ ಕೆಲಸ ಆಗುತ್ತೆ ಅಂತ. ಏನಾದ್ರೂ ಬೇಡಿಕೆಗಳಿದಾವ ಸರ್? ಬೇಡಿಕೆ ಅಂತೇನಿಲ್ಲ ಮೇಡಮ್, ಎಲ್ಲ ಅರ್ಥ ಮಾಡ್ಕೊಂಡು ಅವರೇ ಮಾಡ್ತಾರೆ. ಹಿರಿಯ ರಾಜಕಾರಣಿಗಳು, ಅವ್ರಿಗೆ ನಾವು ಹೇಳಂಗೆ ಇಲ್ಲ. ಸೊ ಎಲ್ಲ ಅವ್ರು ಮಾಡ್ತಾರೆ. ಏನ್ ಬೇಡಿಕೆ ಅಂದ್ರೆ ಯಾರನ್ನ ಬರಲಿ, ಏನ್ ಹೇಳಿರ್ತಾರೆ ಅದನ್ನ ಮಾಡ್ಕೊಟ್ರೆ ಸಾಕು. ಸರ್, ದೇಶಾದ್ಯಂತ ಮೋದಿ ಅಲೆ ಎದ್ದಿದೆ ಅಂತ ಹೇಳ್ತಾರೆ, ಸೊ ಈ ಮೋದಿ ಅಲೆ ವಿರುದ್ಧ ಈ ಸಮ್ಮಿಶ್ರ ಸರ್ಕಾರ ನಿಲ್ಲುತ್ತ? ಮೇಡಮ್, ಸಮ್ಮಿಶ್ರ ಸರ್ಕಾರನೂ ನಿಲ್ಲುತ್ತೆ. ನಮ್ಮ ತುಮಕೂರು ಡಿಸ್ಟಿಕ್ ಅಲ್ಲಿ ಲಾಸ್ಟ್ ಟೈಮ್ ಮೋದಿ ಅಲೆ ಇದ್ದಿದ್ಕಿನ ಈ ಸರಿ ಏನೂ ಇಲ್ಲ, ಈ ಸರಿ ಏನೇನು ಅದ್ರಲ್ಲಿ ಅರ್ಧನೂ ಇಲ್ಲ. ಆದ್ರೂ ಇಲ್ಲಿ ನಾವು ಕಾಂಗ್ರೆಸ್ ಅವ್ರು ಬಂದಿದ್ರು, ಸೊ ಇಲ್ಲಿ ಆ ಥರ ಎಲ್ಲ ನೋಡಲ್ಲ. ಯಾಕಂದ್ರೆ ವ್ಯಕ್ತಿ ಏನ್ ಮಾಡಿದ್ರು ಅಂತ ಬರುತ್ತೆ. ಬಸವರಾಜ ಸರ್ ಅವ್ರು ಏನೂ ಮಾಡಿರಲಿಲ್ಲ. ಸೊ ಲಾಸ್ಟ್ ಟೈಮ್ ಮುದ್ದಮ್ಮೇಗೌಡರು ಬಂದರು. ಸೊ ಈ ಸರಿ ಆಬ್ವಿಯಸ್ಲಿ ಲಾಸ್ಟ್ ಟೈಮ್ ಕೆಲಸ ಆಗಿದೆ, ಈ ಸರಿ ಸಮ್ಮಿಶ್ರ ಸರ್ಕಾರನೇ ಬರುತ್ತೆ.
ಹಾಗಾಗಿ ಒಂದು ಒಮ್ಮತವಾದಂತ ಮತಗ ಜಾಸ್ತಿ ಯಾವ ಪಕ್ಷಕ್ಕೆ ಬರ್ಬೋದು ಅಂತ ಹೇಳ್ತೀರಾ? ಸಮ್ಮಿಶ್ರ ಸರ್ಕಾರ ಬಂದೇ ಬರುತ್ತೆ ಮೇಡಮ್, ಬಂದೇ ಬರುತ್ತೆ. ವೀಕ್ಷಕರೇ, ಇಂದು ನಮ್ಮ ಈ ಡಿಜಿಟಲ್ ವಾಹಿನಿಯ ತಂಡ ತಿಪ್ಟೂರು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಹಾಗೂ ತಿಪ್ಟೂರು ಪ್ರದೇಶದಲ್ಲಿ ನಾವು ಲೋಕಸಭೆ ಚುನಾವಣೆ ಬಗ್ಗೆ ಜನರ ಮನದಾಳದ ಅಭಿಪ್ರಾಯಗಳನ್ನು ತಿಳ್ಕೊಂಡ್ವಿ. ಹಾಗೆ ಮತ್ತೊಂದು ಸ್ಥಳದಲ್ಲಿ ನಾವು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ, ಲೋಕಸಭೆ ಚುನಾವಣೆಯ ಜನರ ಮನದಾಳದ ಮಾತುಗಳನ್ನ ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿವರೆಗೂ ಸದಾ ನಿಮ್ಮೊಂದಿಗೆ ನೋಡ್ತಾ ಇರಿ ಈ ಡಿಜಿಟಲ್ ವಾಹಿನಿ. ಕ್ಯಾಮ್ರಾಮನ್ ರವಿ ಜೊತೆ ಶ್ವೇತ ಮಹಾರಾಜ್, ನಮಸ್ಕಾರ, ಧನ್ಯವಾದಗಳು.